आनंद ओंकार आत्मानंद साकार। नमस्कार वीक्षकरे, मुंजानेय शुभकामनेयोंदिगे तम्मेल्लरिगू ओंकार कार्यक्रम के प्रीतिय अत्यात्मीय स्वागत सुस्वागत। महात्मरु सण्णवरोंदिगे सहजवागिये वर्तिस्तारे, आदरे मध्यमरु अवरिंद दूर ओडुत्तारे। ಈಗ ನೀವು ಮಹಾತ್ಮರಾಗ್ಬೇಕಾ ಮಧ್ಯಮರಾಗ್ಬೇಕಾ ನೀವೇ ಯೋಚಿಸಿ ಅಂತ ಹೇಳ್ತಾ ಬನ್ನಿ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ಹೌದು ನಮ್ಮೆಲ್ಲರ ನೆಚ್ಚಿನ ಗುರುಗಳು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಸೋಮವಾರ, ಯಾವೆಲ್ಲ ವಿಶೇಷ ಮಾಹಿತಿ ಎಂದಿನಂತೆ ನಮಗಾಗಿ ಕಾಯ್ತಿದೆ ಅಂತ ಕೇಳಬಹುದೇ? ಬಹು ವಿಶೇಷವಾಗಿ ಜಾರಣ, ವಶೀಕರಣ, ವಿದ್ವೇಷಣ, ಸಂಮೋಹನ, ಆಕರ್ಷಣ, ಶತ್ರುಬಾದ, ಮಿತ್ರುಬಾದ, ಗಾಳಿಬಾದ, ಚೇಷ್ಟಬಾದ, ಇಂಥ ಒಂದು ಬಾಧೆಗಳಲ್ಲಿರ್ತಕ್ಕಂಥವರಿಗೆ ಒಂದು ಬಹು ವಿಶೇಷವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರ ದೀಪಕ್ಕೆ ಹಚ್ಚೋದ್ರಿಂದ ಹೊರಗಡೆ ಬರಬಹುದು. ಇನ್ನೊಂದ್ಸಲಿ ಹೇಳ್ತೇನೆ, ಕೇಳ್ಕೊಳ್ಳಿ. ಸಂಮೋಹನ, ಆಕರ್ಷಣ, ವಿದ್ವೇಷಣ, ಜಾರಣ, ಸಂಮೋಹನ, ವಶೀಕರಣ, ಇಂಥ ಒಂದು ತೊಂದರೆ, ಶತ್ರುಬಾದ, ದೆವ್ವಬಾದ, ಪ್ರೇತಬಾದ, ಮಾಂತ್ರಿಕ ಬಾದ, ತಾಂತ್ರಿಕ ಬಾದ, ಉಚ್ಚಾಟನಾ ಬಾದ. ಯೋ ಗುರುಗಳೇ, ನಮ್ಗೆ ಯಾರು ಏನೋ ಮೋಡಿ ಮಾಡಿಬಿಟ್ಟವ್ರೆ ಗುರುಗಳೇ, ಯಾಕೋ ನನ್ನ ಹೆಂಡತಿ ನನ್ನ ಮಾತೇ ಕೇಳೋದಿಲ್ಲ, ಎಲ್ಲೋ ಒಂದು ಕದಲಿಕ್ಕೆ ಯಾರೂ ಏನೋ ಮಾಡಿಬಿಟ್ಟಿದ್ದಾರೆ, ನಮ್ಮ ಯಜಮಾನರು ಯಾಕೋ ಮನೆಗೆ ಬರೋದಿಲ್ಲ, ಬಂದರೂ ನನ್ನ ಹತ್ರ ಒಲವಿಲ್ಲ, ಪ್ರೀತಿ ಇಲ್ಲ, ಎಲ್ಲೋ ಯಾರೋ ಏನೋ ಸಂಮೋಹನ ಆಗಿಬಿಟ್ಟಿದೆಯಾ, ಏನೋ ಮೋಡಿ ಮಾಡಿಬಿಟ್ಟಿದ್ದಾರೆ ಗುರುಗಳೇ. ಯಾರೋ ವಶೀಕರಣ ಪ್ರಯೋಗ ಅಂತ ಹೇಳ್ತಾರೆ, ಇವರೇನೋ ಮಾಡ್ತಾರೆ. ಯಾಕೋ ನನ್ನ ಅತ್ತೆಗೆ ಇಂಥ ಒಂದು ಕದಲಿಕೆಗಳು ನಾನು ಕೇಳಿದ್ದೇನೆ, ನಮ್ಮ ಸೊಸೆ ಏನೋ ಈ ಥರದ ಕೈ ಕೆಲಸಗಳು ಮಾಡ್ತಾಳೆ, ಯಾಕೋ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನತಕ್ಕಂಥ ಒಂದು ಬಾಧೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂಥ ಎಣ್ಣೆ ದೀಪ. ದೀಪ ಏನೋ ಹಚ್ತೀರ, ದೀಪಕ್ಕೆ ಎಣ್ಣೆ ಹಾಕ್ಲೇಬೇಕಲ್ವಾ? ಆ ಥರದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಎಣ್ಣೆಯನ್ನು ಹೇಳ್ಕೊಡ್ತೇನೆ ಇವತ್ತು. ಯಾಕೆ ಗೊತ್ತಾ? ಸೋಮಪ್ರದೋಷ, ಸೋಮವಾರಗಳಂದು ಪ್ರದೋಷ ಬಂದರೆ, ತ್ರಯೋದಶಿ ಬಂದರೆ ತುಂಬ ತುಂಬ ವಿಶೇಷ, ಅಪರೂಪ ಅಂತಲ್ಲ, ತುಂಬ ವಿಶೇಷ. ಇಟ್ಸ್ ಎ ಸ್ಪೆಷಲ್ ಡಿಶ್. ಮಾಮೂಲಿ ಊಟ ಮಾಡೋದಕ್ಕೂ ಒಂದು ಸ್ಪೆಷಲ್ ಅಡುಗೆ ಮಾಡಿ ತಿನ್ನೋದಕ್ಕೂ ವ್ಯತ್ಯಾಸ ಇರೋದಿಲ್ವೇ? ತುಂಬ ಖುಷಿಯಾಗಿರ್ತೇವೆ, ತುಂಬ ಖುಷಿಯಾಗಿರೋರು ಬಂದ್ರೇ ಮಾಡ್ತಕ್ಕಂಥದ್ದು. ಸೊ ಅಂಥ ಒಂದು ಬಹುದೊಡ್ಡ ಕದಲಿಕೆಯನ್ನು ಇವತ್ತು ಹೇಳ್ಕೊಡ್ತೇನೆ. ಸೊ ನೀವೆಲ್ಲ ನೆಮ್ಮದಿಯಾಗಿದ್ದರೆ ನನಗೂ ಅಷ್ಟೇ ಸಾಕು ಅಂತಕ್ಕಂಥದ್ದು. ಇರಲಿ, ಇವತ್ತಿನ ವಿಶೇಷ ನೋಡ್ಬಿಡೋಣ. ಸೋಮವಾರ ಕೃಷ್ಣ ಪಕ್ಷದ ತ್ರಯೋದಶಿ, ನಂದನ ನಾಮ ಸಂವತ್ಸರದ ದಕ್ಷಿಣಾಯನ ಆರಂಭ ಇವತ್ತು. ಯಾಕೆಂದರೆ ಕಟಕ ರಾಶಿನಲ್ಲಿ ವಿಶೇಷವಾಗಿ ಸೂರ್ಯಪ್ರವೇಶ, ಯಾವಾಗ ಕಟಕ ರಾಶಿಗೆ ಸೂರ್ಯ ಬರ್ತಾನೋ ಆಗ ದಕ್ಷಿಣ ಆಯನ ಅನ್ನತಕ್ಕಂಥದ್ದು. ಉತ್ತರಾಯಣ ಅಂದರೆ ಉತ್ತರಾಭಿಮುಖ, ದಕ್ಷಿಣಾಯಣ ಅಂದರೆ ದಕ್ಷಿಣಾಭಿಮುಖ, ಮುಳುಗ್ತಕ್ಕಂಥದ್ದು. ನೋಡಿ, ನಮ್ಮ ದಕ್ಷಿಣದಲ್ಲೇ ನಮಗೆ ಹಿಂದೂ ಮಹಾಸಾಗರ ಇರೋದು, ಅದಕ್ಕೆ ನಮಗಲ್ಲಿ LTT, ಶ್ರೀಲಂಕಾ ತೊಂದರೆಗಳು, ತಮಿಳು ತೊಂದರೆಗಳು, ನಮ್ಮದೇ ಒಂದು ಭಾಷೆ ಇರಬೇಕು ಅನ್ನತಕ್ಕಂಥದ್ದು, ಏನೋ ಒಂದು ಕದಲಿಕೆ. ಈ ದಕ್ಷಿಣದ ರಾಜ್ಯಗಳಲ್ಲಿ ನೋಡಿ ಜಾಸ್ತಿ ಇರತಕ್ಕಂಥದ್ದು ದೇವಸ್ಥಾನಗಳು. ಉತ್ತರ ಭಾಗಕ್ಕಿಂತಲೂ ದಕ್ಷಿಣ ಭಾಗದಲ್ಲೇ ದೇವಸ್ಥಾನಗಳು ಜಾಸ್ತಿ, ಆ ತಗ್ಗನ್ನು ಹೋಗಲಾಡಿಸಲಿಕ್ಕೆ. ಆ ಆಯನಗಳ ಬಗ್ಗೆ ಹೇಳ್ತೇನೆ. ಹೇರಿ, ಮೃಗಶಿರ ನಕ್ಷತ್ರ, ವೃದ್ಧಿಯೋಗ, ಗರಜಕರಣ ಇವತ್ತಿನ ವಿಶೇಷ. ಬುಧ ಬೇರೆ, ವಕ್ರನಾಗ್ತಕ್ಕಂಥದ್ದು. ಇವತ್ತಿನಿಂದ ಶುಭ ಕಾರ್ಯಗಳನ್ನು ಸ್ತಬ್ಧ ಮಾಡ್ಕೋತೇವೆ. ಮೀನುಗಳು ಸಮೇತ ಹಿಡಿಲಿಕ್ಕೆ ಸಮುದ್ರಕ್ಕೆ ಇಳಿಯೋದಿಲ್ಲ. ಯಾಕೆ ಗೊತ್ತ? ಎಷ್ಟೋ ಜನ ಗೊತ್ತಿಲ್ಲ, ಕೆಲವೊಂದು ನಿಯಮಗಳು ಹಾಕೋತಾರೆ ಮೀನುಗಾರರು ಕೂಡ. ನಮ್ಮ ಕಡಲ ಒಂದು ಕಿನಾರೆಯಲ್ಲಿ ಮೊಟ್ಟೆಗಳಿರ್ತಕ್ಕಂಥ ಸಂದರ್ಭ, ಅಮ್ಮ ಆಗಿರ್ತವೆ, ಅವು ಗರ್ಭ ಧರಿಸಿರ್ತವೆ, ಅವುಗಳನ್ನು ಹೋಗಿ ಇಟ್ಕೊಂಡು ಬಂದು ತಿನ್ನಬಾರ್ದು. ಅವುಗಳಿಂದಲೇ ನಮ್ಮ ಜೀವನ, ಅವುಗಳು ಮೊಟ್ಟೆ ಹಾಕಿ ಆ ಮರಿಯಾಗಿ ದೊಡ್ಡದಾದರೆ ಆಮೇಲೆ ಅದು ವೃದ್ಧಿಯಾಗುತ್ತೆ, ಅದರಿಂದ ಜೀವನ ಸಾಗಿಸ್ಬೋದು. ಆ ಮೊಟ್ಟೆ ಹೊಟ್ಟೆಯಲ್ಲಿರೋ ಆ ಒಂದು ಕೋಳಿನೇ ಕತ್ತರಿಸ್ಬಿಟ್ರೆ ಮತ್ತೆ ಎಲ್ಲಿ ಮೊಟ್ಟೆಗಳು ಬರುತ್ತೆ? ಯಾರೋ ಬಂಗಾರದ ಕೋಳಿ ಡೈಲಿ ಒಂದು ಮೊಟ್ಟೆ ಇಡ್ತಿದ್ರೆ ಹೋಗ್ಬಿಟ್ಟು ಅದ್ರ ಹೊಟ್ಟೆ ಒಳಗಡೆ ಇನ್ನೆಷ್ಟು ಬಂಗಾರದ ಮೊಟ್ಟೆಗಳಿರ್ಬೋದು ಅಂತ ಕುತ್ತಿಗೆನೆ ಕುಯ್ದು ಬಿಟ್ಟಿದ್ನಂತೆ, ಆಮೇಲೆ ಏನೂ ಸಿಗ್ಲಿಲ್ವಂತೆ. ಹಾಗೆ
ಇವತ್ತಿನಿಂದ ಶುಭ ಕಾರ್ಯಗಳನ್ನು ಸ್ತಬ್ಧ ಮಾಡ್ಕೋತಾರೆ. ಆದಷ್ಟು ರೈತಾಪಿ ಜನ ನಾವುಗಳು ಒಕ್ಕಲುತನಕ್ಕೆ ಒಂದು ವಿಶೇಷವಾಗಿ ಅರ್ಥ ಕಲ್ಪಿಸಿಕೊಡತಕ್ಕಂಥ ಒಂದು ಭಾರತೀಯ ಸಂಸ್ಕೃತಿ ನಮ್ಮದು. ಎಲ್ಲ ಹೊಲ ತೋಟ ಗದ್ದೆಗಳ ಕಡೆ ಗಾಳಿ ಜಾಸ್ತಿ ಆಗುತ್ತೆ, ಗಾಳಿಪಟ್ಟ ಹಬ್ಬಗಳು ಎಲ್ಲೆಲ್ಲೂ ಹಾರಾಡುತ್ತೆ, ಎಲ್ಲೆಲ್ಲೋ ಈ ಒಂದು ಗಾಳಿಪಟ್ಟ ಹಬ್ಬಗಳು, ಅದರಲ್ಲೂ ಪ್ರಣಯಿಗಳು ಪತ್ರಗಳನ್ನು ಬರೀತಕ್ಕಂಥ ದಿನಗಳ ಆರಂಭ ಇವತ್ತಿನಿಂದ. ಎಲ್ಲೋ ಇರೋ ನನ್ನ ಸಂಗಾತಿ, ಆಷಾಢ ಮಾಸ ಬಂದ್ಬಿಟ್ಟಿದೀಯಾ, ಹೇಗಿದ್ದೀಯೇ ನನ್ನ ಬಂಗಾರಿ ಅಂತ ಹೇಳ್ಬಿಟ್ಟು ಪಟ ಬಿಡ್ತಾನಂತೆ. ಆ ಪಟದಲ್ಲಿ ಚಿತ್ತ ವಿಚಾರದ ತುಂಬ ವಿಶೇಷವಾಗಿರ್ತಕ್ಕಂಥ ಅನುಬಂಧ ಸೂಚಿಸ್ತಕ್ಕಂಥ ಕಾವ್ಯವನ್ನು ಬರೆದಿರ್ತಾನಂತೆ ತನ್ನ ಒಂದು ಪ್ರೇಯಸಿಗೋಸ್ಕರ. ಆ ಪ್ರೇಯಸಿಯು ಬಿಡ್ತಾಳಂತೆ ಆ ಪಟವನ್ನು. ಹೊಸದಾಗಿ ಮದುವೆ ಆಗಿರೋರು ಗೊತ್ತಿರೋರು ಹಿರಿಯರು ಗಂಡ ಹೆಂಡತಿಯಲ್ಲಿ ಪಟ ಬಿಡಿಸ್ತಾರೆ. ಆ ಹಗ್ಗ ಇಬ್ಬರು ಬೆಸತ್ಕೋಬೇಕು, ಕಟ್ಟಾಗಬಾರ್ದು, ಇನ್ನಷ್ಟು ಮಾಧುರ್ಯ ಬರಬೇಕು ಅನ್ನತಕ್ಕಂಥ ಒಂದು ಅನುಬಂಧಕ್ಕೆ ಸೂಚಿಸ್ತಕ್ಕಂಥ ದಕ್ಷಿಣಾಯನ ಆ ಒಂದು ಆಷಾಢ ಅನ್ನತಕ್ಕಂಥದ ಒಂದು ಕದಲಿಕೆಗೆ ಹೋಯಿತು. ಇನ್ನು ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಹೊಲದ ಕಡೆ ನೋಡಬೇಕು, ಆ ರಕ್ಷೆ ಕಟ್ಟಬೇಕು, ಆ ತೋಟ ಗದ್ದೆಗಳಿಗೆ ಗಾಳಿ ಜೋರು, ನೀರು ಜೋರು, ರಭಸ ಜೋರು, ಮಳೆ ಜೋರು ಎಚ್ಚರಿಕೆಯಿಂದ ಇರಬೇಕು. ಸೊ ಶುಭ ಕಾರ್ಯಗಳು ಮಾಡಿಕೊಂಡಿದ್ರೆ ಯಾರು ನೋಡ್ತಾರೆ ಹೊಲ ತೋಟ ಗದ್ದೆನ? ಬೆಳೆಕಾಳು ಎಲ್ಲ ಹಾಳಾಗುತ್ತಲ್ವಾ? ಮದುವೆ ಮುಂಜಿ ಕಾರ್ಯಗಳು ಮಾಡಿಕೊಂಡಿದ್ರೆ ಯಾರು ನೋಡ್ಕೊಂಡಿರ್ತಾರೆ? ಮನುಷ್ಯ ಮದಾಂಧನ ಆಗ್ತಾನೆ, ಹಸಿವೆ ಜಾಸ್ತಿ ಆಗುತ್ತೆ, ನಿದ್ದೆ ಜಾಸ್ತಿ ಆಗುತ್ತೆ, ಕಾಮ ಜಾಸ್ತಿ ಆಗುತ್ತೆ, ಖಾರ ಉಪ್ಪು ಹುಳಿ ಖಾರ ತಿನ್ನತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದಾಗಬೇಕು ಅನ್ನತಕ್ಕಂಥದ್ರಿಂದಲೇ ಈ ನಾಲ್ಕು ತಿಂಗಳು ದಕ್ಷಿಣಾಯನದಲ್ಲಿ ಹೆಚ್ಚು ಕಡಿಮೆ ಆರು ತಿಂಗಳು ಬರುತ್ತೆ. ರಥಸಪ್ತಮಿಯವರೆಗೂ, ಮುಂದಿನ ಜನವರಿಯ 15ನೇ ತಾರೀಕು ಬರೋವರೆಗೂ ಆ ಒಂದು ಸಂಕ್ರಾಂತಿ ಬಂದು ನಂತರ ರಥಸಪ್ತಮಿ ಬರುತ್ತೆ, ಆಗ ಉತ್ತರಾಯಣಕ್ಕೆ ಒಂದು ಶೋಭೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಮದುವೆ ಕಾರ್ಯಗಳು ಮಾಡಿಕೊಳ್ಳೋದಿಲ್ಲ, ಮನೆ ಕಟ್ಟಿಸೋದಾಗಲಿ. ಯಾಕಂದರೆ ತಲೆತಲಾಂತರ ಇರತಕ್ಕಂಥದ್ದು ಆಯನಗಳಲ್ಲಿಯೇ, ದಿನಗಳಲ್ಲಿಯೇ, ತಿಥಿಗಳಲ್ಲಿಯೇ, ನಕ್ಷತ್ರಗಳಲ್ಲಿಯೇ, ವಾರಗಳಲ್ಲಿಯೇ ಶ್ರೇಷ್ಠವಾಗಿದ್ದು ಯಾವುದು ಅಂತ ಭೀಷ್ಮಾಚಾರ್ಯರು ಆ ಒಂದು ಮಹಾಭಾರತ ಯುದ್ಧದಲ್ಲಿ ಸೋಲಾಗಿ ಆ ಒಂದು ಶರಪಂಜರದ ಶರೆಯಲ್ಲಿ ಮಲಗಿರ್ತಾರಂತೆ. ಅಂದರೆ ಆ ಬಾಣಗಳ ಒಂದು ಪಂಜರದ ಮೇಲೆ ಮಲಗಿರತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾರಂತೆ, ನನಗೆ ಸಾಯ್ಬೇಕು ಅನಿಸಿದೆ ಕೃಷ್ಣ. ಆತ ಇಚ್ಛಾಮರಣಿಯಾಗಿದ್ದಂಥ ಗಂಗಾಪುತ್ರ ಗಾಂಗೆಯ ಕೇಳಿಕೊಂಡಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ರಥಸಪ್ತಮಿಯೇ ತುಂಬ ವಿಶೇಷ, ಉತ್ತರಾಯಣವೇ ತುಂಬ ವಿಶೇಷ, ಆ ಸಂದರ್ಭದಲ್ಲಿ ಪ್ರಾಣ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ಅರ್ಜುನನ ಕೇಳಿಕೊಂಡು ಆ ಪಂಜರದ ಮೇಲೆ ಮಲಗಿಸ್ಕೋತಾರಂತೆ ಬಾಣಗಳಲ್ಲಿ. ನಾನು ಕೆಳಗಡೆ ಮಲಗೋಲ್ಲ, ಇಲ್ಲ ತಾತ ಮಂಚ ಏನಾದರೂ ತಂದುಕೊಟ್ರೆ ನನಗೆ ಅದು ಬೇಕಿಲ್ಲಪ್ಪ, ಬಾಣಗಳು ಇದ್ರ ಮೇಲೆ ನಾನು ಮಲ್ಕೋತೇನೆ, ನನ್ನ ಒಂದೊಂದು ರಕ್ತವು ನಾನು ಏನು ಕುರುವಂಶಕ್ಕೆ ಪಾಂಡವ ವಂಶಕ್ಕೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸಿದ್ದು ಎಲ್ಲೋ ಒಂದು ತಪ್ಪು, ಆ ಕುರುವಂಶಕ್ಕೆ ಸ್ವಲ್ಪ ಸ್ವಾರ್ಥನಾಗಿದ್ದಕ್ಕೆ ಆ ಉಪ್ಪೆಲ್ಲ ಹೊರಟೋಗ್ಲಿ ನನ್ನ ರಕ್ತದಿಂದ ಅಂತ ಆ ಬಾಣಗಳ ಪಂಜರದ ಮೇಲೆ ಮಲಗ್ತಕ್ಕಂಥ ಆಯನವೇ ದಕ್ಷಿಣಾಯನ ಅನ್ನತಕ್ಕಂಥ ಒಂದು ಭಾವ ಹೇಳ್ತಾರೆ ಹಿರಿಯರು. ಒಬ್ಬೊಬ್ಬರು ಒಂದೊಂದು ಭಾವ ಅಂತ ಅಗಸ್ತ್ಯರು ಕೂಡ ಈ ದಕ್ಷಿಣಾಯನದಲ್ಲೇ ಇಡೀ ಮುಕ್ಕೋಟಿ ದೇವತೆಗಳನ್ನು ಕರ್ಕೊಂಡು ಬಂದಿದ್ದಂತೆ. ಆ ಒಂದು ಗಿರಿಜಾ ಕಲ್ಯಾಣ ನಡಿಬೇಕಾದ್ರೆ, ಶಿವಪಾರ್ವತಿ ಕಲ್ಯಾಣ ನಡಿಬೇಕಾದ್ರೆ ಮುಕ್ಕೋಟಿ ದೇವತೆಗಳು ಹಿಮಾಲಯದಲ್ಲಿದ್ದಾಗ ಇಲ್ಲಿ ಯಾರೂ ಇಲ್ವಲ್ಲಯ್ಯ ನೋಡಲಿಕ್ಕೆ, ಏನು ಮಾಡೋದು, ಎಲ್ಲ ಭೂಭಾರವೇ ಭಾರವೇ ಆ ಕಡೆ ಆಗಿ ಹೀಗೆ ಎದ್ದು ಬಿಟ್ಟಿತ್ತಂತೆ ದಕ್ಷಿಣ. ಅಗಸ್ತ್ಯ ಅಲ್ಲಿ ಹೋಗಯ್ಯ ಅಂತ ಹೇಳೋದಕ್ಕೆ, ನಾನು ಹೋಗ್ತೀನಿ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ, ನಾವೆಲ್ಲ ನಿನ್ನ ಹಿಂದ್ಗಡೆ ಬರ್ತೀವಿ ಹೋಗಯ್ಯ ಅಂತ ಹೇಳಿದ್ರಂತೆ. ಮದುವೆ ಮುಗಿಸ್ಕೊಂಡು ಎಲ್ಲ ಮುಕ್ಕೋಟಿ ದೇವತೆಗಳು ಅಗಸ್ತ್ಯ ಹಿಂದ್ಗಡೆ ಬಂದಿದ್ದು. ಅದಕ್ಕೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಕಡಿಮೆ ಅಂದರೂ 100,000 ದೇವಸ್ಥಾನಗಳಿದೆ ಅನ್ನತಕ್ಕಂಥದ್ದು, ಎಲ್ಲ ದೇವರುಗಳು ಇಲ್ಲೇ ಇರತಕ್ಕಂಥದ್ದು ಆಗಮ ಶಾಸ್ತ್ರಕ್ಕೆ ಬಹುದೊಡ್ಡ ಒಂದು ಪಾವಿತ್ರ್ಯತೆ, ಸಂಸ್ಕೃತಿ, ಅನುಷ್ಠಾನ ಇವೆಲ್ಲವನ್ನು ತೋರಿಸ್ಕೊಟ್ಟಂಥ ಉಗಮ ಕ್ಷೇತ್ರ ನಮ್ಮ ದಕ್ಷಿಣ ಭಾರತ. ನೀವು ಉತ್ತರ ಭಾರತದ ಕಡೆ ಹೋಗಿ ನೋಡಿ, ಆ ಗೋಪುರಗಳು ನೋಡಿ, ಆ ದೇವಸ್ಥಾನಗಳು ನೋಡಿ, ಅದ್ರ ಕದಲಿಕೆ ಬೇರೆ, ಇಲ್ಲಿರ್ತಕ್ಕಂಥ ಕದಲಿಕೆ ಬೇರೆ. ಇರಲಿ, ಇನ್ನಷ್ಟು ವಿಚಾರಗಳು ನಾನು ನಿಮಗೆ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತು ಮೃಗಶಿರ ನಕ್ಷತ್ರ ಯಾವ್ಯಾವ ರಾಶಿಗೆ ಯಾವ್ಯಾವ ಬಲ, ಯಾವ ರೀತಿ ಶಕ್ತಿಯನ್ನು ತುಂಬಿಸ್ಕೊಡುತ್ತೆ ಅಂತ ಹೇಳ್ತೇನೆ. ಮೇಷರಾಶಿ, ಏನಾದರೂ ರಕ್ಷಣಾ ಇಲಾಖೆ ಕೆಮಿಕಲ್ ಒಂದು ಇಂಡಸ್ಟ್ರಿ, ಎಲೆಕ್ಟ್ರಿಕಲ್ ಕೆಲಸ ಏನಾದರೂ ಮಾಡಿಸ್ತಿದ್ರೆ, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕೆಲಸ, ಭೂಮಿ ಕೆಲಸ, ರೈತಾಪಿ ಕೆಲಸ, ಮಣ್ಣಿನ ಕೆಲಸ, ಇಟ್ಟಿಗೆ ಕೆಲಸ, ಕಲ್ಲಿನ ಕೆಲಸ, ಮೇಸ್ತ್ರಿ ಕೆಲಸ, ಮನೆ ಕಟ್ಸೋ ಕೆಲಸ, ರಿಯಲ್ ಎಸ್ಟೇಟ್ ಕೆಲಸ, ಪೊಲೀಸ್ ಕೆಲಸ, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ ಇವುಗಳಲ್ಲಿದ್ದರೂ ಕೂಡ ತುಂಬ ವಿಶೇಷ ಪ್ರಗತಿ, ಹೆಸರು, ನೆಮ್ಮದಿ ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ.
ಬೇಕಾದ ನೋಡಿ. ಖಂಡಿತ ಗುರುಜಿ, ಇವತ್ತು ನಮ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ರಿ. ದಕ್ಷಿಣದಲ್ಲಿ ಯಾಕೆ ಅಷ್ಟೊಂದು ದೇವಾಲಯಗಳು ಅಂತ ಹೇಳ್ತಿದ್ರಿ ಗುರುಜಿ, ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಖಂಡಿತ, ನಾನು ಆಗ್ಲೇ ಹೇಳ್ತಿದ್ದೆ, ತುಂಬಾ ವಿಶೇಷವಾಗಿ ಇರತಕ್ಕಂತ ಒಂದು ಎಣ್ಣೆ, ಜಾರಣ, ಮಾರಣ, ವಶೀಕರಣ, ವಿದ್ವೇಷಣ, ಸಮ್ಮೋಹನ, ಇಂಥವುಗಳಿಗೆ ಪ್ರಯೋಗ ಏನಾದರೂ ಆಗಿದ್ರೆ, ಆಗ್ಬಿಟ್ಟಿದೆ ಇಲ್ಲ ಮುಂದಕ್ಕೆ ಮಾಡಿಬಿಡ್ತಾರಂತೆ, ಅವ್ರಿಗೆಲ್ಲ ಕೈ ಕೆಲಸ ತುಂಬ ಬರುತ್ತಂತೆ, ಎಲ್ಲೆಲ್ಲೋ ಹೋಗ್ತಾರಂತೆ, ಮಾತಾಡಿದ್ರೆ ತಪ್ಪು ತಿಳ್ಕೊಬೇಡಿ, ಒಂದು ಪ್ರದೇಶದ ಹೆಸರು ಹೇಳ್ತೀನಿ, ನೋವಾಗಬಹುದು, ಮಾತಾಡಿದ್ರೆ ಹೇಳೋದು ಅದನ್ನು, ಅದು ಏನು ಬಳಸ್ತಾರೋ ನಾನಂತೂ ಕಂಡಿದ್ದಿಲ್ಲ, ಅದೇ ಊರಲ್ಲಿ ತಿಂದಿದ್ದೀನಿ, ಸುತ್ತಾಡಿದ್ದೀನಿ, ನನಗಂತೂ ಯಾವುದೇ ಅಂತ ಕೆಟ್ಟದ ಅನುಭವ ಬಂದಿಲ್ಲ, ಆದರೂ ಬೈದಾಡ್ಕೊಳ್ಳೋದು ಹೇಳ್ಕೊಳ್ಳೋದು, ಕೊಳ್ಳೆಗಾಲಕ್ಕೆ ಹೋಗಿದ್ರಂತೆ ಮಾಟ ಮಾಡಿಸ್ಲಿಕ್ಕೆ ಅಂತಕ್ಕಂಥದ್ದು, ಕೇರಳಾಗ ಹೋಗಿದ್ರಂತೆ ಅಲ್ಲೇನೋ ಶತ್ರು ಸಂವಹನ ಮಾಡಿಸ್ಲಿಕ್ಕೆ, ಶತ್ರು ವಿದ್ವೇಷನ. ಅರೇ ನಿಮಗೆ ಗೊತ್ತಿಲ್ಲ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ನೇರವಾಗಿ ಹೇಳ್ತೀನಿ, ನಿಮಗೇನು ಸಿಗಬೇಕು ಅದು ಸಿಗಲೇಬೇಕು, ಸಿಗಲಾರದ್ದು ಸಿಗೋಲ್ಲ. ಒಂದು ಬಸ್ಸಲ್ಲಿ ಬಸ್ ಟಿಕೆಟ್ ಕೊಂಡ್ಕೊಳ್ಳಿಕ್ಕೂ ಶಕ್ತಿ ಇಲ್ಲದ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ, ಒಂದು ಬಸ್ಸಲ್ಲಿ ಮಾಮೂಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಸೂಪರ್ ಸ್ಟಾರ್ ಆಗ್ತಾರೆ, ಇನ್ನೊಂದು ವ್ಯಕ್ತಿ ಅದೇ ಬಸ್ಸಿಗೆ ಮೂಟೆಗಳು ಎತ್ತಿ ಹಾಕ್ತಿದ್ದಂಥ ವ್ಯಕ್ತಿ ಪ್ರಧಾನಮಂತ್ರಿಯ ಪಟ್ಟದವರೆಗೂ ಹೋಗಿ ವಾಪಸ್ ಬರ್ತಾರೆ. ಯೋಚನೆ ಮಾಡಿ ನೋಡಿ, ಮರಳು ತುಂಬಿಸ್ತಿದ್ದಂಥ ವ್ಯಕ್ತಿ ಸಿ ಎಂ ಆಗ್ತಾರೆ, ಒಬ್ಬನೇ ಓಡಾಡಿ ಲಾರಿಗೆ ಪ್ರತಿನಿತ್ಯ ಮರಳಿನ ಮೂಟೆಯನ್ನು ತಗೊಂಡೋಗಿ ಹಾಕ್ತಿದ್ದಂಥ ವ್ಯಕ್ತಿ. ಅವರೇನು ಮೋಡಿ ಮಾಡಲಿಲ್ಲ, ಮಾಟ ಮಾಡಲಿಲ್ಲ, ತಂತ್ರ ಇಲ್ಲ, ಪ್ರಯೋಗ ಇಲ್ಲ, ವಿಧಿಯಂ ಅಂತ ಹೇಳ್ತೇವೆ, ನಿಮಗೇನು ಬರೆದಿರುತ್ತೋ ಅದೇ. ಆದರೂ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೇನೆ, ನೀವು ಕೇಳಿರ್ತೀರಾ ಓದಿರ್ತೀರ, ಅಯ್ಯೋ ಅಲ್ಲಿ ಅದನ್ನು ಮಾಡ್ಸೋಕೆ ಹೋಗಿದ್ರಂತೆ, ಈ ಮೋಡಿ ಮಾಡ್ಸೋಕೆ ಹೋಗಿದ್ರಂತೆ, ಶತ್ರು ಸ್ತಂಭನ ಮಾಡ್ಸೋಕೆ ಹೋಗಿದ್ರಂತೆ, ಕೇರಳನಲ್ಲಿ ಕಟ್ಟುಗಳು ಹಾಕ್ಸಿದ್ರಂತೆ, ಇಲ್ಲಿ ಕಟ್ಟುಗಳು ಹಾಕ್ಸಿದ್ರಂತೆ, ಈ ರುದ್ರ ಪ್ರತ್ಯಂಗಿರ ಏನೋ ಒಂದು ಹೋಮಗಳು ಮಾಡಿಸಿದ್ರಂತೆ, ಇಲ್ಲ ಅಂತ ನಾನು ಹೇಳ್ತೇನೆ, ನೋಡೋಣ ಮಾಡಿಸ್ಲಿ. ನಿಮಗಿದ್ರೆ ಮಾತ್ರನೇ, ಊಟ ಇದೆ ಅದಕ್ಕೆ ಉಪ್ಪಿನಕಾಯಿ ತರಿಸಾಕೋಬೋದು, ಊಟನೇ ಇಲ್ಲ ನನಗೆ ಉಪ್ಪಿನಕಾಯಿ ಬೇಕು ಅಂದರೆ ಅದು ಮುಟ್ಟಾಳತನ. ಸೊ ಅದರಿಂದ ಇಲ್ಲದ್ದೆಲ್ಲ ಮನಸ್ಸಿನಲ್ಲಿ ಹಾಕ್ಕೊಂಡು ಆ ಭ್ರಮಾಲೋಕದಲ್ಲಿ ಬೀಳೋದಕ್ಕಿಂತ ಹೊರಗಡೆ ಬನ್ನಿ. ಅದಕ್ಕೋಸ್ಕರವೇ ಆ ಭ್ರಮೆಯಿಂದ ಹೊರಗಡೆ ಬರಲಿಕ್ಕೆ ಇಂಥದ್ದೊಂದು ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ, ಆಗ್ತಿದೆ ಅಂತಕ್ಕಂಥದ್ದು ಇಲ್ಲದ ಭ್ರಮೆಗಳು ಎಲ್ಲವೂ ಮನಸ್ಸು ಜ್ಞಾಪಕ ಇಟ್ಕೊಳ್ಳಿ. ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ, ತುಂಬ ಪ್ರಪಂಚದ ತುಂಬ ದೊಡ್ಡ ತತ್ವಜ್ಞಾನಿ ಅವರು, ನನಗೆ ತುಂಬ ಅಚ್ಚುಮೆಚ್ಚಿನ ಗುರು ಅವರು, ಇಸ್ ಅನ್ ಅಮೇಝಿಂಗ್, ನಿಮ್ಮ ಮನಸ್ಸೇ ನಿಮ್ಮ ಕನ್ನಡಿ, ಪ್ರತಿನಿತ್ಯ 10 ಬಾರಿ ಕನ್ನಡಿ ನೋಡ್ಕೊಳ್ಳಿ ಗೆದ್ದು ಬಿಡ್ತೀರಾ ಅಂತ. ನಕ್ಕಾಗ, ಅತ್ತಾಗ, ಬೇಸರಗೊಂಡಾಗ ನಿಮ್ಮ ಫೇಷಿಯಲ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ತಾ ಹೋಗುತ್ತೆ, ಅದು ಒಂದು ನಿಗ್ರಹ ಮಾಡ್ತಾ ಬನ್ನಿ, ನೋಡಿ ನಿಮ್ಮಲ್ಲೊಂದು ಅದ್ಭುತ ಬದಲಾವಣೆ. ನಿಮ್ಗೆ ಯಾರೂ ಬೇಕಿಲ್ಲ, ದೇವರೇ ಬೇಕಿಲ್ಲ, ನೀವೇ ದೇವರು ಅಂತಕ್ಕಂಥದ್ದು. ಆದರೆ ನಮ್ಮಲ್ಲಿ ಏನೋ ಒಂದು ಆ ಒಂದು ಕಂದಾಚಾರಗಳ ಪ್ರಭಾವ ಇರಲಿ. ಈ ಒಂದು ರಾಶಿ ಫಲಗಳಿಗೆ ಬಂದ್ಬಿಡೋಣ. ವೃಷಭ ರಾಶಿ, ಇವತ್ತು ಯಾರ ಹತ್ರ ಆದರೂ ಕಾದಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಆಕ್ಸಿಡೆಂಟು, ಕದನ, ಭೂಮಿ ತಗಾದೆಗಳೇನಾದರೂ ಇದ್ದರೆ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡಿಸ್ಕೊಳ್ಳೋದು, ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಏನಾದರೂ ಮಾಡ್ತಿದ್ರೆ ಬಿದ್ದು ಗಾಯಗಳು, ಇಲ್ಲ ಕೆಲಸಗಾರರು ಏನಾದರೂ ಬಿಟ್ಟು ಹೋಗ್ಬಿಡ್ತಕ್ಕಂಥದ್ದು, ಮೈನಿಂಗ್ ಬಿಸ್ನೆಸ್ಸು, ಮಣ್ಣಿನ ಬಿಸ್ನೆಸ್ಸು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆಯವರಿಗೆ ಬಹುವಿಶೇಷ ಇವತ್ತು, ದೊಡ್ಡ ದೊಡ್ಡ ಕಳ್ಳರು ನೀಡಿತಕ್ಕಂಥ ದಿನ. ಈ ಒಂದು ಸ್ಪೋರ್ಟ್ಸಲ್ಲಿ ಇರೋರ್ಗಂತೂ ವಿಶೇಷವಾದಂಥ ಸ್ಥಾನ ಮಾನ ಗೌರವ. ನಿಮ್ಮ ಮಕ್ಕಳೇನಾದರೂ ಸ್ಪೋರ್ಟ್ಸ್ಗೆ ಹೋಗಬೇಕು, ಎನ್ ಸಿ ಸಿಗೆ ಹೋಗಬೇಕು, ಒಳ್ಳೆ ಒಂದು ಬಾಹ್ಯ ಆಟಗಳಿಗೆ ಹಾಕಿಸ್ಬೇಕು. ಬಾಹ್ಯ ಆಟ ಅಂದ್ರೇ ಕುಜ, ರಾಹು ಅಂದ್ರೇ ಆ ಫೋರ್ಸು, ಆ ಒಂದು ಆಶ, ನಾನು ಹಿಂಗಾಗಬೇಕು ಹಂಗಾಗಬೇಕು ಅಂತ ಊಹಿಸ್ಕೊಳ್ತಕ್ಕಂಥ ಕೋದಂಡ ರಾಹು ಇದ್ದಂಥ ಒಬ್ಬ ಸಾಮಾನ್ಯ ಹುಡುಗ SSLC ಫೇಲು, ಇವತ್ತು ರಾಜ್ಯಸಭಾ MP ಆಗಬೇಕು. ಆ ರಾಹು ಪ್ರಭಾವ ಅಂದರೆ ರಾಜಕೀಯ, ಅಲ್ಲಿಗೆ ಬರಬೇಕು ಅಂದರೆ ಅದಕ್ಕೊಂದು ಕಾರಣಗಳು ಸೃಷ್ಟಿಯಾಗಬೇಕು. ಒಂದು ಕ್ರಿಕೆಟ್ಗೆ ಅದನ್ನು ಎಳ್ಕೊಂಡು ಬರುತ್ತೆ. ಹಿ ಬಿಕಮ್ಸ್ ಅ ಲೆಜೆಂಡ್ ಆ್ಯಂಡ್ ಈ ಎಂಟರ್ಸ್ ಇನ್ ಟು MP ರಾಜ್ಯಸಭಾ. ಸಚಿನ್ ತೆಂಡೂಲ್ಕರ್ ಜಾತಕದಲ್ಲಿ ಆ ಕೋದಂಡ ರಾಹು ರಾಜಕೀಯ ಪಟುತ್ವ ಕೊಡುತ್ತೆ, ತಗೊಂಡೋಗಿ ಅವನನ್ನು ರಾಜಕಾರಣಿ ಮಾಡಬೇಕು. ಅಷ್ಟು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು ಅಷ್ಟು ದೊಡ್ಡ ಪಟ್ಟಕ್ಕೆ ಹೋಗೋದು ಆಗೋಕ್ಕೆ ಸಾಧ್ಯನೇ ಇಲ್ಲ. ದುಡ್ಡಿರಬೇಕು, ಜನಬಲ ಇರಬೇಕು, ಏನಾದರೂ ಒಂದು ವಿಸ್ಮಯ ನಡೀಬೇಕು. ಆ ವಿಸ್ಮಯವೇ ಅವನ ಆಟ. ಇಷ್ಟು ಚಿಕ್ಕ ವಯಸ್ಸಿಗೆ 38-39ಕ್ಕೆಲ್ಲ ತೊಗೊಂಡೋಗಿ ಅಲ್ಲಿ ನಿಲ್ಲಿಸುತ್ತೆ ಅಂದೇ ಅದರ ಒಂದು ಕೋದಂಡ ರಾಹು ಕದಲಿಕೆ. ಇವತ್ತು ಅಂತಹದೇ ಒಂದು ಕದಲಿಕೆ ಆ ಒಂದು ವೃಷಭ ರಾಶಿಗಿದೆ. ನಿಮ್ಮ ಮಕ್ಕಳಿಗೆ ಏನಾದರೂ ಆಟ ತುಂಬ ಇಷ್ಟ, ಹಾಕಿ ಇವತ್ತು ನೋಡಿ, ಇಟ್ಸ್ ಅ ಬೆಸ್ಟ್ ಡೇ. ಅವನ್ನ ಒಳ್ಳೆ ಒಂದು ಸ್ಪೋರ್ಟ್ಸ್ ಯುಟಿಲಿಟಿ ಒಂದು ಇದರಲ್ಲಿ ಆ ಒಂದು ಗ್ಯಾಪಲ್ಲಿ ಸೇರಿಸ್ಲಿಕ್ಕೆ, ಟ್ರೈನಿಂಗ್ಗೆ ಸೇರಿಸ್ಲಿಕ್ಕೆ ತುಂಬ ಒಳ್ಳೆ ಅಭಿವೃದ್ಧಿ ಹೊಂದತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಲಾಭ ಸಿಕ್ಕಾಬಟ್ಟೆ ಬಂದರೂ ಅಷ್ಟೇ ಖರ್ಚುಗಳು, ಅನಗತ್ಯ ಖರ್ಚುಗಳು,
ಭೂಮಿ ಬದಲಾವಣೆ, ಭೂಮಿ ಮಾರೋದು, ಮನೆ ಮಾರೋದು, ಮನೆ ಬದಲಾಯಿಸೋದು, ಕುಟುಂಬ ಬದಲಾಯಿಸೋದು, ಒಡ ಹುಟ್ಟದವರ ಕಿರಿಕಿರಿ, ಸ್ನೇಹಿತರಿಂದ ಕಿರಿಕಿರಿ, ವಾದ ವಿವಾದಗಳಲ್ಲಿ ಕಿರಿಕಿರಿ, ಇವತ್ತು ನಜ್ಜು ಗುಜ್ಜು, ಕೈಗೆ ಪೆಟ್ಟು, ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಉಲ್ಪಣ ಆಗ್ತಕ್ಕಂಥದ್ದು, ಗರ್ಭಕೋಶ ದೋಷಗಳಿದ್ರೆ ಉಲ್ಪಣ ಆಗ್ತಕ್ಕಂಥದ್ದು, ರಕ್ತ ದೋಷಗಳೇನಾದರೂ ಇದ್ದರೆ, ಲೋ ಬಿ ಪಿ ಏನಾದರೂ ಇದ್ದರೆ, ಅನಿಮಿಕ್ ಪೇಷಂಟ್ ಏನಾದರೂ ಆಗಿದ್ದರೆ ಏರುಪೇರುಗಳಾಗುತ್ತೆ. ಮಾತು ಹಿಡಿತಾ ಆರೋಗ್ಯವು ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖುಷಿಗ ಕರೆ ಮಾಡಿದ್ದೀವಿ ದಾವಣಗೆರೆಯ ಶ್ಯಾಮ್ ಪ್ರಸಾದ್ ಅವರಿಗೆ, ಬನ್ನಿ ವೀಕ್ಷಕರೇ ಮಾತಾಡ್ಸೋಣ. ನಮಸ್ತೆ ಪ್ರಸಾದ್ ಅವರೇ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು ಶ್ಯಾಮ್ ಪ್ರಸಾದ್ ಅವರೇ? ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ, ನೀವು ಹುಟ್ಟಿದ ದಿನಾಂಕವನ್ನ? 3/4/1980. ಸಮಯ? ಮಾರ್ನಿಂಗ್ 4:30 AM. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಶ್ಯಾಮ್ ಪ್ರಸಾದ್ ಅವರೇ. 9. 9. ಗುರುಜಿ ಇದಾರೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಶಂಕರ. ನಮಸ್ಕಾರ ಸ್ವಾಮಿಗಳು. ಹೇಳಿ, ಏನ್ ಕೇಳಬೇಕಿತ್ತು? ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸೇರ್ಕೊಂಡು ಆ ಪಿಲ್ಲರ್ಗಳಲ್ಲಿ ಕುತ್ಕೋಬಿಟ್ಟಿದ್ದಾರೆ. ಕೇಂದ್ರ ಸ್ಥಾನಗಳಲ್ಲಿ 1, 4, 7, 10ನೇ ಮನೆ ಅಂತ ಹೇಳ್ತೀವಿ. ಕುಜರಾಹು ಸಂಧಿ ಆಗಬಾರದು ಆಗಿಬಿಟ್ಟಿದೆ, ಶನಿರಾಹು ಸಂಧಿ ಆಗಬಾರದು ಅದು ಸೇರಿಬಿಟ್ಟಿದೆ, ಗುರು ಶನಿ ಸೇರಬಾರದು ಅದೂ ಗುರು ಚಾಂಡಾಳ ದೋಷವಾಗಿ ಸೇರಿಬಿಟ್ಟಿದೆ, ಬುಧ ಕೇತು ಸೇರಬಾರದು ಅದು ಸೇರಿರ್ತಕ್ಕಂಥದ್ದು, ಕೇತು ಶುಕ್ರ ಸೇರಬಾರದು ಅದು ಸೇರಿರ್ತಕ್ಕಂಥದ್ದು, ಶುಕ್ರ ಕುಜ ಸೇರಬಾರದು ಅದು ಸೇರಿರ್ತಕ್ಕಂಥದ್ದು. ಒಂದು ರೀತಿ ಕಲಸು ಮಲೋರಗವಾಗಿ ಯಾವು ಸರಿ ಯಾವು ತಪ್ಪು ಆರು ಕೇರಿಲ್ಲ, ಮುರು ಕಿಳಿದಿಲ್ಲ, ಏನು ಮಾಡುವುದು ಗೊತ್ತಿಲ್ಲ, ಒಂಥರ ತಟಸ್ಥ, ಒಡಕು ಆಗ್ತಿಲ್ಲ, ಇರ್ಲಿಕ್ಕೂ ಆಗ್ತಿಲ್ಲ, ಎಲ್ಲ ಬಿಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ಬೇಕು ಅನ್ಲಿಕ್ಕೂ ಆಗ್ತಿಲ್ಲ, ಒಂಥರ ನಜ್ಜು ಗುಜ್ಜಾಗಿ ಒಂಥರ ಕಿಚಡಿ ಆಗ್ಬಿಟ್ಟಿದ್ದೀರಾ ಅಷ್ಟೇ. ಹೌದು ನಿಜ ಸರ್, ಇದು 32 ವರ್ಷದಿಂದ ಇದೇ ಆಗಿದೆ ಸರ್. ನೋಡಿ, ನಾ ಹೇಳಿದ್ನಲ್ಲ, ಯಾರೋ ಒಬ್ರು ಹೇಳಿದ್ರೆ ಪರವಾಗಿಲ್ಲ, ಇನ್ನೊಬ್ರು ಹಿಡ್ಕೊಂಡ್ರು ಪರವಾಗಿಲ್ಲ, 6-7 ಜನ ನಮ್ಮನ್ನ ಹಿಡ್ಕೊಂಡು ಗೂಸ ಇಟ್ಟ ಹಾಗೆ ಇತ್ತು. ತುಂಬಾ ಕಷ್ಟ ಇಂಥ ಒಂದು ಸಂದರ್ಭಗಳಲ್ಲಿ ಜಗನ್ಮಾತೆಯನ್ನ ನೆನೆಸ್ಕೊಳ್ಳೋದೊಂದು ಬಿಟ್ರೆ ಇನ್ನೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರ್ಯಕ್ರಮದ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಇವತ್ತು ಇಂಥ ಒಂದು ವಿದ್ವೇಷನ, ಜಾರಣ, ಮಾರಣ, ಸಂಮೋಹನ, ಇಂಥ ಒಂದು ಕದಲಿಕೆಗಳು ಕೆಲವೊಂದು ಜಾತಕಗಳಲ್ಲೇ ಇರುತ್ತೆ. ಅದೊಂಥರ ಕಟ್ಟಾಗದಾಗೆ ಎಲ್ಲ ಸಂಮೋಹನ ಮಾಡಿದಾಗ ಏನು ಮಾಡೋಕ್ಕೂ ಆಗಲ್ಲ. ಅವರು ಎಲ್ಲ ಬುದ್ಧಿವಂತಿಕೆ ಇರುತ್ತೆ, ಜೀನಿಯಸ್ ಪೀಪಲ್, ದೇ ನೋ ಎವ್ರಿಥಿಂಗ್, ಹಾರ್ಡ್ ವರ್ಕ್ ಇದೆ, ಕೆಲಸ ಸಿಗೋಲ್ಲ, ಕೆಲಸ ಇದೆ, ಪೊಸಿಷನ್ ಇರಲ್ಲ, ಪೊಸಿಷನ್ ಇದ್ರೆ ಇನ್ಕಮ್ ಇರಲ್ಲ, ಇನ್ಕಮ್ ತೊಗೊಬಂದ್ರೆ ಮನೇಲಿ ಸಾಕಾಗಲ್ಲ, ಯಾಕಪ್ಪ ಮನೆಗೆ ಬಂದೆ ಅನಿಸುತ್ತೆ, ಯಾಕಪ್ಪ ಕೆಲಸಕ್ಕೆ ಹೋದೆ ಅನಿಸುತ್ತೆ, ಯಾವುದರಲ್ಲೂ ತೃಪ್ತಿ ಇಲ್ಲದಂಥ ಅತೃಪ್ತ ಭಾವ, ಅತೃಪ್ತ ಆದರೂ ಪರವಾಗಿಲ್ಲ, ಸನ್ಯಾಸ ಭಾವ, ಸನ್ಯಾಸ ಭಾವ ಆದರೂ ಪರವಾಗಿಲ್ಲ, ಮಾರಣ ಭಾವ, ಸತ್ತೋಗ್ಬಿಡೋಣ ಅನ್ನಿಸ್ತಕ್ಕಂಥ ಭಾವ. ಕಾರ್ಯಕ್ರಮದ ಕೊನೆಯವರೆಗೂ ನೋಡಿ, ಒಂದು ವಿಶೇಷವಾದಂಥ ಒಂದು ಎಣ್ಣೆ ದೀಪವನ್ನು ಹೇಳ್ತೇನೆ, ಅದನ್ನು ಆದಷ್ಟು ತ್ರಯೋದಶಿಗಳಂದು, ಅದರಲ್ಲಿ ಇವತ್ತು ಸೋಮಪ್ರದೋಷ ತುಂಬ ವಿಶೇಷವಾಗಿ ಇದನ್ನು ಮಾಡೋದ್ರಿಂದ ಒಂದು ವಿಶೇಷವಾದಂಥ ದೇವಿಗೆ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಗುರುಜಿ, ಮಾತುಕತೆಯನ್ನು ಮುಂದುವರಿಸೋಣವೆ? ಖಂಡಿತ. ನಾನು ಆಗಲೇ ಹೇಳ್ತಿದ್ದೆ, ಇದು ಕಟಕ ಮಾಸ, ಕಟಕ ಸಂಕ್ರಮಣ ಅನ್ನತಕ್ಕಂಥದ್ದು, ಅಂದರೆ ಸೂರ್ಯ ಕಟಕ ರಾಶಿಗೆ ಬಂದಿರತಕ್ಕಂಥದ್ದು, ಪ್ರತಿ ವರ್ಷವೂ ಬರ್ತಿರ್ತಾನೆ, ಆಗಲೇ ಅದು ದಕ್ಷಿಣಾಯಣ ಆರಂಭ ಆಗ್ತಕ್ಕಂಥದ್ದು ಅನ್ನೋ ಒಂದು ಮಾತು. ಈ ಸಾಧುಗಳು, ಸಂತರು, ಗುರುಗಳು, ಸನ್ಯಾಸಿಗಳು ಒಂದೇ ಕಡೆ ನಿಂತ್ಕೊಬಿಡ್ತಾರೆ, ಎಲ್ಲೂ ಓಡಾಡೋದಿಲ್ಲ, ಒಂದೇ ಕಡೆ ಧ್ಯಾನ, ಕೆಲವೊಂದು ವಸ್ತುಗಳನ್ನು ತಿನ್ನೋದಿಲ್ಲ, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ, ದ್ವಿದಳ ಧಾನ್ಯಗಳು, ತರಕಾರಿಗಳು, ಒಂದೊಂದು ಮಾಸಕ್ಕೂ ಒಂದೊಂದು ವಿಶೇಷವಾದಂಥ ಭಕ್ಷ್ಯಗಳನ್ನು ತ್ಯಜಿಸ್ತಾ ಬರ್ತಾರೆ. ಯಾಕೆ ಓಡಾಡೋದಿಲ್ಲ ಅಂತ ಎಷ್ಟೋ ಜನ ಗೊತ್ತಿಲ್ಲ, ಏ ಕುತ್ಕೋಬಿಟ್ಟು ನಮ್ಮ ಗುರುಗಳಲ್ಲಿ ಜಪ ದಪ ಮಾಡಿಕೊಂಡು ಚಾತುರ್ಮಾಸ್ಯ ಮಾಡಿಕೊಂಡು ಹಾಗೆ ಹೀಗೆ ಅಂತಕ್ಕಂಥದ್ದು ನೀವು ಅನ್ಕೋತೀರಾ? ನಿಮಗೆ ಗೊತ್ತಿಲ್ಲ, ಅದರಲ್ಲೂ ಗುರುಗಳು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಅಲ್ಲೊಂದು ಏನೋ ಒಂದು ಕದಲಿಕೆ ಇದೆ. ಯಾಕೆ ಗೊತ್ತ? ಈಗ ಸಂತಾನೋತ್ಪತ್ತಿ ಸಮಯ, ಎಲ್ಲೆಲ್ಲೂ ಚಿಟಿ 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 ಅಂತ ಕೀಟಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಮೊಟ್ಟೆಗಳಿಡೋದು ನೋಡಿ ಹೋಗ್ಬಿಟ್ಟು. ಬೇಕಾದ್ರೆ ಎಲ್ಲಾದರೂ ಪಕ್ಷಿಧಾಮಗಳಿದ್ರೆ ರಂಗನತಿಟ್ಟು ಥರ ಎಲ್ಲ ಪಕ್ಷಿಗಳು ಬಂದು ವಲಸೆ ಹೋಗಿರೋ ಎಲ್ಲ ವಾಪಸ್ ಬರ್ತವೆ, ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ. ಅದು ಹಾವುಗಳಿಂದ ಹಿಡಿದು ಪುಟ್ ಪುಟ್ಟ ಒಂದು ಕೀಟಗಳಿಂದ ಹಿಡಿದು ಪ್ರತಿಯೊಂದು ಮೊಟ್ಟೆ ಮರಿ ಮಾಡ್ತಕ್ಕಂಥ ಒಂದು ಸಂದರ್ಭ. ಅಂಥ ಸಂದರ್ಭದಲ್ಲಿ ಜಿಟಿ 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 ಏನೋ ಮಳೆ ಓಡಾಡ್ತಾ ಆ ಒಂದು ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಒಂದು ಕೀಟಗಳನ್ನು ಸಾಯ್ತಾರೆ. ಯಾಕೆಂದರೆ ಆ ಕೀಟಗಳಿಂದಲೇ ಸಸ್ಯವೃದ್ಧಿಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪರಾಗಸ್ಪರ್ಶ ಆಗೋದೇ, ಸಸ್ಯ ಸಂಕುಲ ಬೆಳೆಯೋದೆ, ಆ ಒಂದು ರೈತಾಪಿ ಮಕ್ಕಳು ಇರೋದೇ ಕೀಟಗಳಿಂದ. ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ,
ಸೊ ಅವುಗಳು ಓಡಾಡಲಿಕ್ಕೆ ಚೆನ್ನಾಗಿರ್ಬೇಕು. ನಾವು ಗುಂಪು ಕಟ್ಕೊಂಡು ಗುರುಗಳಾಗಿ ಜನ ಮರಳೋ ಜಾತ್ರೆ ಮರಳೋ ಹಿಂದೆ ಮುಂದೆ ಜನಗಳೆಲ್ಲ ಸುತ್ತಾಕೊಂಡು ಗುರುಗಳೇ ನಮಸ್ತೆ ಗುರುಗಳೇ ನಮಸ್ತೆ ಅಂತ ಓಡಾಡ್ತಿದ್ರೆ ಆ ಸಸ್ಯಗಳಿಗೆ ಓಡಾಡ್ತಿರ್ತಕ್ಕಂಥ ಕೀಟಗಳೆಲ್ಲ ಧ್ವಂಸ ಆಗುತ್ತೆ. ಅವುಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರ್ತಾ ಇರ್ತವೆ, ಹರ್ತಾ ಹರ್ತಾ ಆ ಮಕರಂದವನ್ನು ಹೀರ್ಕೊಂಡು ಪರಾಗಸ್ಪರ್ಶ ಮಾಡಿಸ್ತವೆ. ಇನ್ನೇನು ಗಿಡಗಳು ಹಾಗೆ ಒಂದೊಂದರಿಂದ ಇನ್ನೊಂದು ಕಡೆ ಹೋಗಿ ಸೇರಿ ಹಣ್ಣು ಮಾಡುತ್ತೋ, ಈ ಒಂದು ಕೀಟಗಳೇ ಮಾಡೋದು, ಈ ಚಿಟ್ಟೆಗಳೇ ಮಾಡೋದು. ಸೊ ಅವುಗಳಿಗೆ ತೊಂದರೆ ಆಗಬಾರ್ದು. ಆ ಪ್ರಕೃತಿ ಆ ಒಂದು ಉದಯ ಆಗಲಿಕ್ಕೆ ಸೃಷ್ಟಿ ಆಗಲಿಕ್ಕೆ ಸೃಷ್ಟಿ ಕ್ರಿಯೆಗೆ ತೊಂದರೆ ಆಗಬಾರ್ದು ನಮ್ಮಿಂದ ಅಂತ ಹೇಳಿ ಗುರುಗಳು ಒಂದು ಕಡೆ ಕುತ್ಕೋಬಿಡ್ತಾರೆ ಧ್ಯಾನಕ್ಕೆ, ಮೌನಕ್ಕೆ ಶರಣಾಗ್ತಾರೆ. ಮಾತಾಡೋದಿಲ್ಲ, 4 ತಿಂಗಳು ಹೆಚ್ಚಾಗಿ ಮುಖಾನೂ ತೋರಿಸೋದಿಲ್ಲ ಯಾರಿಗೂ. ದರ್ಶನನೂ ದರ್ಶನ ಮಾಡಿದ್ರೆ ಅವ್ರು ಮಾತಾಡಬೇಕು ಅಂತಾರೆ. ಯಾಕೆ? ಗುರುಗಳು ಇಲ್ಲ, ಧ್ಯಾನದಲ್ಲಿದ್ದಾರೆ ಅಂತಕ್ಕಂಥದ್ದು ಇಷ್ಟೇ ಸತ್ಯ. ಅದಕ್ಕೆ ಒಂದೊಂದು ನಿಯಮಗಳ ಮುಖಾಂತರ, ಅದರಲ್ಲೂ ಚಾತುರ್ಮಾಸ್ಯ ಪೂಜಾ ವ್ರತಗಳನ್ನು ಹಾಕ್ಕೊಂಡು ಅವರು ನಿಯಮ ನಿಷ್ಠೆಗಳಲ್ಲಿ ಇರಲಿಕ್ಕೆ ಒಂದು ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಪ್ರದಾಯ. ಇರಲಿ, ಈ ಒಂದು ರಾಶಿಗಳಿಗೆ ಬಂದ್ಬಿಡೋಣ. ಈ ಒಂದು ಕಟಕ ರಾಶಿಯವರಿಗೆ ವಿಶೇಷವಾದಂಥ ಪ್ರಗತಿ, ಭೂಮಿ ಏನಾದರೂ ಕೊಂಡ್ಕೋಬೇಕು, ಮನೆ ಕೊಂಡ್ಕೋಬೇಕು, ಮನೆ ಬದಲಾಯಿಸಬೇಕು, ಮಕ್ಕಳಿಗೇನಾದರೂ ಒಂದು ಒಳ್ಳೆ ಎಜುಕೇಷನ್ ಮಾಡಿಸ್ಬೇಕು, ಮಕ್ಕಳಿಗೇನಾದರೂ ಒಂದು ಅಭಿವೃದ್ಧಿಗೋಸ್ಕರ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಇದ್ರೆ ವಿಶೇಷ. ಸಿಂಹರಾಶಿಯವರಿಗಂತೂ ಮನೆ ಮೇಲೆ ಮನೆ, ಅಷ್ಟು ಒಂದು ಅದ್ಭುತ. ಅಧಿಕಾರದ ಮೇಲೆ ಅಧಿಕಾರ, ಭೂಮಿ ಮನೆ ವಾಹನ ಖರೀದಿ ಆಗ್ತಕ್ಕಂಥದ್ದು, ಮಕ್ಕಳಿಂದ ಅಭಿವೃದ್ಧಿ, ಉದ್ಯೋಗದಲ್ಲಿ ವಿಶೇಷ ಬಡ್ತಿ ಆಗ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ನೀವು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾಡ್ತಿದ್ರೆ, ಏನಾದರೂ ಈ ಒಂದು ಕೆಲವರು ಟಿಂಬರ್ ವರ್ಕ್ ಮಾಡ್ತಿರ್ತಾರೆ, ಮರ ಕಡಿಸ್ತಕ್ಕಂಥದ್ದು, ಮರ ಕಡಿಸಿ ಅದಕ್ಕೆ ಏನೇನೋ ಒಂದು ವಾಸ್ಕಲ್ಲು ಬಾಗಿಲು ಎಲ್ಲ ಮಾಡಿಸ್ತಿರ್ತಕ್ಕಂಥ ವ್ಯಾಪಾರಸ್ಥರಿರ್ತಾರಲ್ವ, ಅಂಥವ್ರಿಗೆ ಒಂದು ವಿಶೇಷವಾದ ಪ್ರಗತಿ ಆಗ್ತಕ್ಕಂಥ ಒಂದು ದಿನ, ಒಳ್ಳೆ ಲಾಭ ಇವತ್ತು ನಿಮಗೆ. ಆದರೆ ಅದೇ ಟಿಂಬರ್ ಡಿಪೋಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವರ್ಕರ್ಸ್ಗೆ ಸ್ವಲ್ಪ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಕನ್ಯಾ ರಾಶಿಯವರಿಗೆ ಬಹು ವಿಶೇಷವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಕದಲಿಕ್ಕೆ, ಅನಗತ್ಯ ಖರ್ಚುಗಳು ಒಡಹುಟ್ಟದವರಿಂದ ಕಿರಿಕಿರಿ ನೋಡ್ತಕ್ಕಂಥದ್ದು ಆಗ್ಬಿಡುತ್ತೆ ಇವತ್ತು. ಎಚ್ಚರಿಕೆ, ಏನೋ ಬೇಜಾರು, ಯಾಕೋ ನನ್ನ ತಮ್ಮ ಇವತ್ತೇನೋ ಅಂದ್ಬಿಟ್ಟ, ಅಣ್ಣ ಏನೋ ಅಂದ್ಬಿಟ್ಟ, ಮನೆ ಬಿಡಬೇಕಾದ್ರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ, ಯಾವುದೋ ಡೊಕ್ಲಾಸಿ ಗಾಡಿ ಕೊಡಿಸಿದ್ದಾರೆ, ಕೀ ಕೊಡೋದು ಬೇಜಾರಾಯಿತು. ಆ ಗಾಡಿ ಬೇರೆ ಹೆಂಗೂ ಹಂಗೂ ಸ್ಟಾರ್ಟ್ ಮಾಡಿ ತೊಗೊಂಡು ಬಂದರೆ ಪೆಟ್ರೋಲ್ ಖಾಲಿ, ಹಂಗೂ ಟೆನ್ಷನ್ ಆಗಿ ಹೇಗೋ ಮಾಡಿ ಪೆಟ್ರೋಲ್ ಹಾಕ್ಕೊಂಡು ಮುಂದಕ್ಕೆ ಬಂದು ನಡು ಟ್ರಾಫಿಕಲ್ಲಿ ನಿಂತೋಯ್ತು. ತಳ್ಕೊಂಡು ಅಷ್ಟು ಜನದ ಮುಂದ್ಕಡೆ ಬೆವರು ಸೂರಿಸ್ಕೊಂಡು, ಅಯ್ಯೋ ಹೋಗಪ್ಪ ಏನು ಜೀವನನೋ, ನಾನೇ ದುಡಿಬೇಕು, ನಾನೇ ಓಡಬೇಕು, ಈ ಥರ ಏನೇನೋ ಕೆಲವೊಂದು ಅಡ್ಡಿ ಆತಂಕಗಳನ್ನು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೋಡತಕ್ಕಂಥ ದಿನವಾಗಿರುತ್ತೆ. ಎಚ್ಚರಿಕೆ ಇರಲಿ. ಏನು ವಾಸ್ತುವಿಗೆ ಹೇಳ್ತಕ್ಕಂಥ ಸಮಯ, ವಾಸ್ತು ಬಗ್ಗೆನೂ ನಿಮಗೆ ಹಲವಾರು ಟಿಪ್ಪಣಿಗಳನ್ನು ಕೊಡ್ತಿದ್ದೇನೆ. ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಬಾಗಿಲು ಇಟ್ಕೋಬಹುದು ಅನ್ನತಕ್ಕಂಥದ್ದು. ಸೊ ಕುಂಭರಾಶಿಯವರಿಗೆ ಯಾವ ಬಾಗಿಲು ಏನು ಅನ್ನತಕ್ಕಂಥದ್ದು ಹೇಳ್ತಿದ್ದೆ ಅಲ್ವಾ. ಬನ್ನಿ, ಈ ಒಂದು ರಾಶಿಯವರಿಗೆ ಯಾವ ಬಾಗಿಲು ಇಟ್ಟರೆ ಒಳ್ಳೇದಾಗುತ್ತೆ, ಯಾವ ಬಾಗಿಲು ಹಿಡಿದಿದ್ರೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಿದ್ದೆ, ತಿಳ್ಕೊಂಬಿಡೋಣ. ಕುಂಭರಾಶಿಯವರಿಗೆ ನೋಡಿ, ದಕ್ಷಿಣದ ಬಾಗಿಲು ಆಗೋದೇ ಇಲ್ಲ ಅಂತ ಹೇಳಿದ್ದೆ, ದಯವಿಟ್ಟು ಬೇಕಿಲ್ಲ. ಅದರಲ್ಲೂ ನಿಮ್ಮ ಮನೆಯಲ್ಲಿ ಗರ್ಭದೋಷಗಳೇನಾದರೂ ಇದ್ದರೆ, ಮಕ್ಕಳು ಮಾತು ಕೇಳ್ತಿಲ್ಲ ಅನ್ನತಕ್ಕಂಥದ್ದು ಇದ್ದರೆ, ದಾಯಾದಿ ಕಲಹಗಳಿದ್ದರೆ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ, ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ದಕ್ಷಿಣದ ಬಾಗಿಲು ಇಟ್ಕೋಬಾರ್ದು. ನೋಡಿ, ಯಾರ್ಯಾರು ದಕ್ಷಿಣದ ಬಾಗಿಲು ಇಟ್ಕೋಬಾರ್ದು, ಕೆಲವರು ಇಟ್ಕೋಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಇಂಥ ದೋಷಗಳಿದ್ದರೆ ತಕ್ಕ ಮಟ್ಟಿಗೆ ಎಚ್ಚರಿಕೆ ತಗೋಬೇಕು ಅನ್ನೋದು. ಮನೆಯಲ್ಲಿ ಹೆಂಡತಿಯೇ ಸತ್ಯಭಾಮಳಾಗಿದ್ದರೆ, ನೀವು ನಂಬಲ್ಲ, ನನಗೊಬ್ಬ ಆತ್ಮೀಯರಾದಂಥ ಸ್ನೇಹಿತರು ಕುಟುಂಬ ಇತ್ತು. ಅವರ ಕುಟುಂಬದಲ್ಲಿ ಅವರ ಹೆಸರು ಸತ್ಯಭಾಮ, ಗಂಡನ ಹೆಸರು ಪಾಂಡುರಂಗ. ನೀವು ನಂಬ್ತೀರಾ? ನಿಜವಾಗಲೂ ಸತ್ಯವಾದಂಥ ಮಾತಿದು. ಅವರು ನಿಜವಾಗಲೂ ಸತ್ಯಭಾಮ ಪಾಂಡುರಂಗನ ಕದಲಿಕೆ, ಆ ಯಮ್ಮ ಮನೆಗೆ ಹೋದರೆ ರಾಮ ರಾಮ ನಾನೆಲ್ಲೂ ನೋಡಿಲ್ಲ, ಆ ಬಾಯಲ್ಲಿ ಅಪ್ಪಡ ಸಂಪ್ರದಾಯಸ್ಥ ಬಹುದೊಡ್ಡ ಗುರು ಕುಟುಂಬ, ಬ್ರಾಹ್ಮಣ ಕುಟುಂಬ, ಅಬ್ಬಬ್ಬಬ್ಬ ಕಿವಿಗೂ ಕೇಳಿಸದಷ್ಟು ಕರ್ಕಶವಾದಂಥ ಮಾತುಗಳು. ನನಗೆ ಗೊತ್ತೇ ಇಲ್ಲ, ಒಂದಿನ ಹೋಗಿದ್ದೀನಿ ಸ್ನೇಹಿತ ಮನೇಲೆಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತಿದ್ದಾರೆ, ನಾವು ಡೈನಿಂಗ್ ಟೇಬಲ್ಲೇ ನೋಡಿದವರಲ್ಲ.
ಓಹೋ ಎಷ್ಟು ದೊಡ್ಡ ಪ್ರವಾಹ ಏನಪ್ಪ ಅಂತ, ಏ ಕುತ್ಕೊಳ್ಳೋ ಹಾಗೆ ಹೇಗೆ ಅಂತ. ಸರಿ, ಏನೋ ಒಂದು ಫಲಾಹಾರ ಕೊಟ್ಟರು. ಸರಿ, ತಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಡ್ಯಾಶ್ ಮಗನೇ ಮನೆಗೆ ಇನ್ನೂ ತಂದಿಲ್ವೇನೋ ನೀರು ಅದು ಇದು ಅಂತ ಯಾರನ್ನೂ ಬೈತಿದ್ದಾರೆ. ನಾನು ನೋಡಿದ್ರೆ ಪಾಪ ಒಬ್ಬ ಅಪ್ಪ ಚಿಕ್ಕದೊಂದು ಟೋಪಿ ಕಾಲಿಗೆ ಪ್ಯಾಂಟ್ ಮಡ್ಚಾಕೋಬಿಟ್ಟು ಆ ಸೈಕಲ್ ತೊಗೊಂಡು ನಾಲ್ಕು ಬಿಂದಿಗೆ ತೊಗೊಂಡು ಸೈಕಲಲ್ಲಿ ನಮ್ಮ ಕಡೆ ಎಲ್ಲ ನೀರಿನ ಬರ ಜಾಸ್ತಿ ಆ ಕಾಲದಲ್ಲಿ, ಕಾವೇರಿ ನೀರು ಈಗಲೂ ತೊಂದರೆ ನಮ್ಮ ಕಡೆ ಎಲ್ಲ ಬಿಡಿ, ಬರೋದೇ ಇಲ್ಲ ಮೂರು ದಿನಕ್ಕೊಂದ್ಸಲಿ. ಇಲ್ಲ ತರ್ತೀನಿ, ಈಗ ತಾನೇ ನಾಲ್ಕು ಬಿಂದಿಗೆ ತಂದಾಕಿದ್ದೆ ಅಂದೆ. ಏ ಡ್ಯಾಶ್ ಮಗನೇ, 40 ಬಿಂದಿಗೆ ತಂದು ಹಾಕಿಲ್ಲ ಅಂದ್ರೆ ಇವತ್ತು ಊಟ ಹಾಕಲ್ಲ ನಿನಗೆ ಅಂತ. ನಾನು ಯಾತೋ ಬೈತಿದ್ದಾರೆ ಪಾಪ ಕೆಲಸದವನು ಅಂತ ಹೇಳಿಬಿಟ್ಟು. ಸರಿ, ನನ್ನ ಸ್ನೇಹಿತ ಹೊರಗಡೆ ಬಂದ, ಅಪ್ಪ ಖರ್ಚಿಗೆ 10 ರೂಪಾಯಿ ಕೊಡು ನನಗೆ ಅಂತ ಅದೇ ಮನುಷ್ಯನ ಹತ್ರ ಕೇಳ್ತಿದ್ದಾನೆ. ನಾನು ದಂಗಾಗಿ ನೋಡಿದೆ, ಏ ಏನೋ ಗೋಪಿ ಹಿಂಗ್ ಕೇಳ್ತಿದ್ದಿ ಅಂದ್ರೆ ನಮ್ಮಪ್ಪ ಇವರು ಅಂದ. ಎದೆ ಜಲ್ ಅಂತಕ್ಕಂಥ ಮಾತು. ಎಷ್ಟೋ ವರ್ಷಗಳ ನಂತರ ಅದೇ ಮನೆಗೆ ಹೋಗಿದ್ದು ನನ್ನ ಸ್ನೇಹಿತ, ಇವತ್ತಿಲ್ಲ ತೀರ್ಕೋಬಿಟ್ಟು ಆಕಸ್ಮಿಕವಾಗಿ. ದಕ್ಷಿಣದಲ್ಲಿದ್ದಂಥ ಆ ಬಾಗಿಲು ನೋಡಿ, ಅವರು ಆ ಪಾಂಡುರಂಗ ಅನ್ನತಕ್ಕಂಥವ್ರು ಕುಂಭರಾಶಿ ನೋಡಿ. ಮಕ್ಕಳು ಬೇರೆ ಬೇರೆ ಆಗ್ತಾರೆ, ಹೆಂಡತಿ ಗಯ್ಯಾಳಿ ಹೆಂಡತಿ ಗಂಡುಬೀರಿ ಹೆಂಡತಿ ಆಗ್ಬಿಡ್ತಾಳೆ. ಗಂಡನನ್ನ ಮಗನೇ ಈ ಒಂದು ಭಾವದಿಂದ ಕರೀತಕ್ಕಂಥ ನಾನೆಲ್ಲೂ ಕೇಳಿಲ್ಲ, ನೋಡಿದ್ದೇನೆ. ಈಗೆಲ್ಲ ಜ್ಯೋತಿಷ್ಯ ನೋಡ್ತಾ ನೋಡ್ತಾ ಆ ಬರ್ತಾರಲ್ಲ ಗುರುಗಳೇ, ನಮ್ಮ ಹೆಂಡತಿ ಹಿಂಗೆ ಚಚ್ತಾಳೆ ಗುರುಗಳೇ, ಎಲ್ಲರೂ ಮುಂದ್ಗಡೆ ನಮಸ್ತೆ, ಗೂಡೊಳಗಡೆ ಹೋದ್ರೆ ಹಾಕೊಂಡು ತದುಕ್ತಾಳೆ ಗುರುಗಳೇ ಅಂತಕ್ಕಂಥದ್ದು ಕೇಳಿದ್ದೇನೆ. ಹಾಗೆ ಗಂಡದ್ರೇನು ಕಡಿಮೆ ಇಲ್ಲ ಬಿಡಿ, ಎಲ್ಲರೂ ಮುಂದ್ಗಡೆ ನಮಸ್ತೆ ನಮ್ಮ ಹೆಂಡತಿ ಅಂತ ಬೆಂಡ್ ತಟ್ತಾರೆ, ಹೋಗ್ಬಿಟ್ಟು ಗೂಡಿನಲ್ಲಿ ಹಾಕೊಂಡು ಗುದ್ದೋನು ಕೇಳಿದ್ದೇವೆ. ಸೊ ಈ ಥರದ ದಕ್ಷಿಣದ ಬಾಗಿಲಿಟ್ರೆ ಮನೆ ಹೆಂಡತಿ ಅನ್ನೋದು ಗಂಡು ಬೀರಿ ಆಗಿದ್ರೆ ಗೋವಿಂದ ಸೌಟಲ್ಲ, ನೀವು ಅವಳ ಕೈಗೆ ಲಟ್ಟಣಿಕೆ ಎಲ್ಲ ದೊಣ್ಣೆನೇ ಕೈ ಕೊಟ್ಟ ಹಾಗೆ ತಡಗಿಡ ತೋಮ್. ಕುಂಭರಾಶಿಯವರು ಮೊದಲೇ ಬಯಸ್ತರು, ಬಾಯು ಬಿಚ್ಚೋದಿಲ್ಲ. ಅಡುಗೆ ಏನೋ ವಾರಕ್ಕೊಂದಿನ ಎರಡು ದಿನ ಮಾಡ್ತಿದ್ರು, ಪರ್ಮನೆಂಟ್ ನೀವು ಅವಳಿಗೆ ಅಡುಗೆ ಮಾಡಿರ್ತಕ್ಕಂಥ ಭಾವ ಆಗ್ಬಿಡುತ್ತೆ. ಕುಜ ಯಾಕಂದ್ರೆ ಅಡುಗೆ ಮನೆ ಕಾರ್ಯಕರ್ತವ ಅಂತ ಹೇಳ್ತೇವೆ. ಎಚ್ಚರಿಕೆ, ದಕ್ಷಿಣಕ್ಕಂತೂ ಇಡ್ಲೇಬೇಡಿ, ಅಡುಗೆ ಮಾಡಿ ಬಡಿಸೋ ಆಗಿದ್ರೆ ಇಷ್ಟ ಇತ್ತು ಅಂದ್ರೆ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಗುರುಜಿ ಈಗ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತ, ತುಂಬಾ ವಿಶೇಷವಾಗಿ ನಾನು ಆಗ್ದಿಂದ ಹೇಳ್ತಿದ್ದೆ. ಈ ಒಂದು ವಿಶೇಷವಾಗಿ ಜಾರಣ, ಮಾರಣ, ವಿದ್ವೇಷಣ, ವಶೀಕರಣ, ಉಚ್ಚಾಟನ, ಆಕರ್ಷಣ, ಸಮ್ಮೋಹನ ಇಂಥ ಒಂದು ದೋಷಗಳಾಗಿದ್ದರೆ ಒಂದು ವಿಶೇಷವಾದಂಥ ಎಣ್ಣೆ ಇದೆ, ಆ ಎಣ್ಣೆ ದೀಪವನ್ನು ದೇವಿಗೆ ಹಚ್ಚುವುದರಿಂದ ಮನೇಲೆಲ್ಲ, ಅಯ್ಯೋ ಗುರುಗಳು ಹೇಳಿದ್ರು ಮನೇಲಿ ಹಚ್ಚಿಬಿಡೋಣ ಅಂತ, ನೀಟಾಗಿ ಹೋಗಿ ತೊಗೊಂಬಂದು ಮನೇಲಿ ಹಚ್ಚಿಕಿಚ್ಚಿಬಿಟ್ಟಿರ, ಇನ್ನಷ್ಟು ಕಹಿ ಮಾಡ್ಕೊತೀರ. ಯಾಕೆ ಗೊತ್ತಿರಾ? ಎಣ್ಣೆ ಇನ್ನು ಯಾವುದೂ ಅಲ್ಲ, ಬೇವಿನ ಎಣ್ಣೆ. ಇದನ್ನು ದುರ್ಗಿಗೆ ಹಚ್ಚಿ, ಕಾಳಿಗೆ ಹಚ್ಚಿ, ಪ್ರತ್ಯಂಗಿರಾ ದೇವಿಗೆ ಹಚ್ಚಿ. ಪ್ರತ್ಯಂಗಿರಾ ದೇವಿ ದೇವಸ್ಥಾನಗಳು ಅಪರೂಪ, ತುಂಬ ಅಪರೂಪ. ಕಾಳಿಗಚ್ಚಿ, ದುರ್ಗಾಯಿಗಚ್ಚಿ, ರಾಜರಾಜೇಶ್ವರಿಗಚ್ಚಿ ಅದ್ಭುತ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಶರಭೇಶ್ವರ ದೇವಸ್ಥಾನಗಳೆಲ್ಲಾದರೂ ಇದ್ರೆ ನೋಡಿ, ಕಾಳಭೈರವೇಶ್ವರ ದೇವಸ್ಥಾನಗಳೆಲ್ಲಾದರೂ ಇದ್ರೆ ನೋಡಿ, ನರಸಿಂಹಸ್ವಾಮಿ ದೇವಸ್ಥಾನಗಳೆಲ್ಲಾದರೂ ಇದ್ರೆ ನೋಡಿ, ಅಲ್ಲಿ ಹೊರಗಡೆ ದೇವರಿಗಲ್ಲ, ಹೊರಗಡೆ ಮೆಟ್ಲೆತ್ರ ಮಣ್ಣಿನ ಇದರಲ್ಲೇ ಹಚ್ಚಿಬಿಟ್ಟು ಬರಬೇಕು. ಕುಜನ ಭಾವ, ಏನೇ ದೋಷ ಮಾಡಿದ್ರು ಅಗದು ಇಷ್ಟು ಅಂತ ಭೂಸ್ಥಾಪಿತ ಮಾಡ್ತೀವಿ ನಾವು. ಅದನ್ನೆಲ್ಲ ಹೇಳೋದು ಬೇಡ, ಭಯ ಬೀಳ್ತೀರಾ, ಬೇಕಿಲ್ಲ ನಿಮಗೆ. ಅದಕ್ಕೆ ಆ ಭೂಮಿಕಾರಕತ್ವನ ಆಗಿರ್ತಕ್ಕಂಥ ಕುಜತತ್ವಕ್ಕೆ ಮಣ್ಣಿನ ದೀಪದಲ್ಲಿ ಹೊರಗಡೆ ಹಚ್ಚಿ ಬನ್ನಿ. ದೇವಿಗೂ ಅಷ್ಟೆ, ಹೋಗ್ಬಿಟ್ಟು ಅಲ್ಲಿ ಗುರುಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡೋಗಿ ದೀಪಕ್ಕೂ ಸುರಿಬೇಡಿ. ನೀವೇ ಒಂದು ಜೋಡಿ ಮಣ್ಣಿನ ದೀಪ ತೊಗೊಂಡು ಹೋಗಿ. ಈ ಕಾಲಾಷ್ಟಮಿ ದಿನಗಳು ಬರುತ್ತೆ, ಅಂಥ ದಿನಗಳಲ್ಲಿ ಈ ಸೋಮ ಪ್ರದೋಷಗಳ ದಿನಗಳು ಬರುತ್ತೆ. ಈಶ್ವರನ ದೇವಸ್ಥಾನದಲ್ಲೂ ಅಷ್ಟೆ, ನೀಲಕಂಠ, ವಿಷಕಂಠ ಅಂತ ಹೇಳ್ತೇವೆ. ಎಂಥ ಒಂದು ಮೃತ್ಯುವಿಗೆ ಮೃತ್ಯು, ಅಪಮೃತ್ಯು, ಅಭಿಚಾರ ಮೃತ್ಯು, ಮಹಾಮೃತ್ಯು, ಪ್ರೇತ ಮೃತ್ಯು, ಅಯ್ಯೋ ಮೃತ್ಯುಗಳಲ್ಲಿ ಹಲವಾರು ವಿಧ ಇದೆ. ನೀವೆಲ್ಲ ಅಂದ್ಕೊಂಡಿರೋದು ಶಿವ ಮಲ್ಕೊಂಡಿದ್ದ ತಕ್ಷಣ ಹಂಗೆ ಹೋಗ್ಬಿಟ್ಟೆ ಅಂತೆಲ್ಲ ಅನ್ಕೋಬೇಡಿ. ಅಯ್ಯೋ ಅದನ್ನು ಒಂದೊಂದೆಲ್ಲ ಮೃತ್ಯುಗಳ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಆ ಮೃತ್ಯುವನ್ನು ತುಂಬ ಹತ್ತಿರದಲ್ಲಿ ಹಲವಾರು ಮೃತ್ಯುಗಳನ್ನು ನೋಡಿ ಬಂದಿರೋನು ನಾನು, ಸಾವಿರಾರು ಮೃತ್ಯುಗಳನ್ನು. ಒಬ್ಬೊಬ್ಬರದ್ದು ಒಂದೊಂದು ಮೃತ್ಯು ಅಲ್ಲ. ಅದಕ್ಕೆ ನನ್ನ ತಾಯಿ ಕೂಡ ಒಂದೊಂದು ಸಮಯ ಹೇಳ್ತಿರ್ತಾರೆ, ನಿನಗೆ ಮನಸ್ಸು ಕಲ್ಲು ಕಣ, ಕಣ್ಣೀರೇ ಬರೋದಿಲ್ಲ ಅಂತ. ಆ ಮೃತ್ಯುಗಳನ್ನು ಹತ್ತಿರದಿಂದ ನೋಡಿದವನಿಗೆ ಇದಿಷ್ಟೇ ಅನ್ನತಕ್ಕಂಥದ್ದು, ಯಾವ ಮೋಹನೂ ಇಲ್ಲ, ಯಾವುದೂ ಬರೋದಿಲ್ಲ ಆಗ ನಿಮಗೆ. ಅಂಥ ಒಂದು ಮೃತ್ಯು ಭಯದಿಂದ ಕಾಡ್ತಿದ್ದಾಗಲೂ ಕೂಡ ಶಿವನಿಗೆ, ಪರಮಶಿವನಿಗೆ ಸಂಧ್ಯಾಕಾಲದಲ್ಲಿ ಇಂಥ ಒಂದು ಸೋಮ ಪ್ರದೋಷ ಸಂದರ್ಭದಲ್ಲಿ ತ್ರಯೋದಶಿಗಳ ದಿನಗಳಂದು ಹೊರಗಡೆ ಮಣ್ಣಿನ ದೀಪ ಇಲ್ಲ
ಈ ಒಂದು ಬೇವಿನೆಣ್ಣೆ ಒಂದು ಹಾಕಿಬಿಟ್ಟು ಮಣ್ಣಿನ ದೀಪ ಹಚ್ಚಿ ಬನ್ನಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು, ಈ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದು. ಇನ್ನಷ್ಟು ವಿಚಾರ ಈ ಎಣ್ಣೆಗಳ ಬಗ್ಗೆ ಹೇಳೋಕ್ಕೂ ಮೊದಲು, ಬಹು ವಿಶೇಷವಾಗಿ ತುಲಾರಾಶಿಯವ್ರಿಗೆ ಇವತ್ತು ಹೇಗಿದೆ ಅಂತ ಹೇಳ್ತೇನೆ. ಸ್ವಲ್ಪ ಎಚ್ಚರಿಕೆ, ಮಾತುಕತೆ ಎಚ್ಚರಿಕೆ, ಉದ್ಯೋಗ ಎಚ್ಚರಿಕೆ, ಸಂಗಾತಿ ವಿಚಾರದಲ್ಲಿ ಎಚ್ಚರಿಕೆ. ಡಾಮ್ ಡೋಮ್ ಡೋಸ್ ಪಟಾರ್ ಇವತ್ತು ನೀವು, ಅಯ್ಯಯ್ಯೋ ಎಲ್ಲೆಲ್ಲೋ ಏನೇನೋ ಮಾಡ್ತೀರಾ ಇವತ್ತು. ಏನಾದರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಏನಾದರೂ ಆಗಿದ್ದರೆ, ಸ್ಪೋರ್ಟ್ಸ್ ಮ್ಯಾನ್ಸ್ ಏನಾದರೂ ಆಗಿದ್ದರೆ, ಡ್ರೈವಿಂಗ್ ಕೆಲಸ ಮಾಡ್ತಿದ್ರೆ, ಡ್ರೈವರ್ಸ್ ಆಗಿದ್ದರೆ, ಯಾರ ಹತ್ರ ಆದರೂ ಹೊಡೆತ ತಿಂತೀರಾ, ಇಲ್ಲ ಕುಡಿದು ಚಿತ್ತಾಗಿ ಫೈನ್ ಕಟ್ತೀರಾ, ಇಲ್ಲ ಎಲ್ಲಾದರೂ ಬಿದ್ದು ಕೈಯೋ ಕಾಲೋ ಮುರ್ಕೊಂಡು ಬರ್ತಕ್ಕಂಥದ್ದು ಆಗಿಬಿಡುತ್ತೆ, ಎಚ್ಚರಿಕೆ. ಒಳ ಹುಟ್ಟದವ್ರ ಜೊತೆ ಕದನ, ಸಂಗಾತಿ ಜೊತೆ ಕದನ, ಗುಪ್ತ ಪ್ರಣಯ ಪ್ರೀತಿ ಪ್ರೇಮ ಇತ್ತು ಅಂತ ಹೇಳಿದ್ರೆ, ಪ್ರೀತಿ ಮಾಡಕ್ಕೆ ಬಂದನಂತೆ, ಪ್ರೀತಿ ಮಾಡೋಕ್ಕೆ ಮೊಬೈಲ್ ನಂದಿಸ್ಕೊಂಡು ಫೋನ್ ಮಾಡ್ತಾನೆ ಅವನು, 1 ರೂಪಾಯಿ ಗತಿ ಇಲ್ಲ ಅಂತ ಏನೋ ಒಂದು ಬೈಗಳು ತಿಂತಕ್ಕಂಥದ್ದು ಆಗಿಬಿಡುತ್ತೆ. ವೃಶ್ಚಿಕ ರಾಶಿಯವ್ರಿಗಂತೂ ಅಬ್ಬೋ ಇವತ್ತು ಮಾತಾಡಿಸೋ ಹಾಗೆ ಇಲ್ಲ, ರಣ ಕೇಕೆ ಇವತ್ತು. ರಣೋತ್ಸಾಹ ಕೆಲವ್ರಿಗಿರುತ್ತೆ, ಭಯೋತ್ಸಾಹ ಬೇರೆ, ರಣೋತ್ಸಾಹ ಬೇರೆ. ಭಯ ಅಂದರೆ ಉತ್ಸಾಹದಲ್ಲೂ ಭಯ, ಆ ಉತ್ಸಾಹ ತೋರಿಸ್ಕೊಳಕ್ಕೂ ಅಯ್ಯೋ ಏನೋ ಆಗ್ಬಿಟ್ಟಿದ್ದಪ್ಪ ಏನೇನೋ ಖುಷಿ ಖುಷಿ ಅನಿಸುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ ಅಂತ. ರಣೋತ್ಸಾಹ ಹಂಗಲ್ಲ, ನುಗ್ಗು ಬಿಡೋದು. ಕೆಲವ್ರು ಇರ್ತಾರೆ 10 ಜನ ಇದ್ದಾಗ ಅವರಿಗೆ ರಣ ಉತ್ಸಾಹ ಬರುತ್ತೆ, ಏನೋ ಒಂದು ಗಲಾಟೆ, ಏ ಎತ್ತರೋ, ಏ ಹೊಡಿರೋ, ಏ ಬಡಿರೋ ಅಂತಕ್ಕಂಥದ್ದು ಮಾಡ್ತಾರೆ. ಅಂಥ ಒಂದು ಕದಲಿಕ್ಕೆ ಎಲ್ಲವೂ ಇವತ್ತು ತುಂಬ ಜೋಶಲ್ಲಿ ಇರ್ತಾರೆ, ಎಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ, ವಿದ್ಯಾ ಪ್ರಗತಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಅತಿ ಮುಖ್ಯವಾಗಿ ಪ್ರಗತಿ ಆಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ತಗಾದೆ ಏನಾದರೂ ಇದ್ದರೆ, ಯಾವುದಾದ್ರೂ ಆಕ್ಸಿಡೆಂಟ್ ಕೇಸ್ಗಳಾಗಿ ಅದು ತಗಾದೆಗಳಾಗಿದ್ದರೆ, ಡೈವರ್ಸ್ ಕೇಸ್ಗಳಾಗಿ ತಗಾದೆಗಳಾಗಿದ್ದರೆ, ನಾವು ಬಿಟ್ಕೊಳ್ಳೋದೇ ಇಲ್ಲ, ನಿನ್ನನ್ನು ಜೈಲಿಗೆ ಕಳಿಸೋದೇ ನಾವು ಅನ್ನತಕ್ಕಂಥ ಮಾತಲ್ಲಿದ್ದರೆ, ಇವತ್ತು ನೀ ಕೂತ್ಕೊಂಡು ಮಾತಾಡಿಯಮ್ಮ, ಜೈಲು ಸವಾಸನ ಬೇಡಮ್ಮ, ನೀನು ಹೊಂಟೋಗಮ್ಮ, ತಗೊಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್, ನೀನು ಬೇಡ, ನೀನು ಸವಾಸನ ಬೇಡ, ಆ ಥರದ ಒಂದು ಕುದನ ಭಾವ ಒಂದು ವಿಶೇಷವಂತಂಥ ಬಲವನ್ನು ತುಂಬಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನು ಹೇಳ್ತೀರಾ, ಜೊತೆಗೆ ಮುಂದಿನ ರಾಶಿ ಕುರಿತು ಏನು ತಿಳಿಸಲಿದ್ದೀರಾ? ಆಗಲಿಂದ ಬೇವನೆಣ್ಣೆ ಬೇವನೆಣ್ಣೆ ಗುರುಗಳು ಹೇಳ್ತಿದ್ದಾರೆ, ಇನ್ನೇನಾದರೂ ಇದೆಯಾ? ಖಂಡಿತ ಇದೆ. ಬೇವನೆಣ್ಣೆಯನ್ನು ಅತಿ ಮುಖ್ಯವಾಗಿ ನಾನು ಏನು ಹೇಳಿದ್ನೋ ಆ ದೋಷಗಳಿಗೆ ಮಾತ್ರನೇ ಉಪಯೋಗಿಸ್ಬೇಕು, ಬಿಟ್ಟು ಬೇರೆದಕ್ಕೆ ಉಪಯೋಗಿಸೋ ಹಾಗಿಲ್ಲ, ಉಪಯೋಗಿಸೋ ಹಾಗಿಲ್ಲ. ಗೃಹಸ್ಥರು, ಮನೆಯವರು, ಸಂಸಾರಿಗಳು, ಒಳ್ಳೆ ಕೆಲಸ ಮಾಡೋರು ಯಾರು ಬೇವನೆಣ್ಣೆ ಎತ್ಕೊಂಡು ಹೋಗಿ ದೀಪ ಹಚ್ಚಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಗುರುಗಳು ಹೇಳಿದ್ರು ನಾವು ಹಚ್ಚಿಬಿಡೋಣ ಅಂತ ಹೇಳಿದ್ರೆ ರಿವರ್ಸ್ ಆಗಿಬಿಡುತ್ತೆ. ಯಾರಿಗೂ ಉತ್ತರ ಹಚ್ಚೋದು ಅದ್ರ ಬಗ್ಗೆ ಹೇಳೋಕೆ ಮೊದಲು ಧನುರಾಶಿಗೆ ಏನಿದೆ ಅಂತ ಹೇಳ್ಬಿಡ್ತೀನಿ. ಇವತ್ತಿನ ಫಲ ಧನುರಾಶಿಯವರಿಗೆ, ಇವತ್ತು ಹೆಂಡತಿಯಿಂದ ಗೂಸ ತಿನ್ನತಕ್ಕಂಥ ಒಂದು ಭಾವ, ಪ್ರೀತಿಯಿಂದ ಗೂಸ ತಿನ್ನತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂಥರ ಹೊಡಿಬಡಿ ಹೊಡಿಬಡಿ ಅಂತಕ್ಕಂಥದ್ದು. ಯಾಕೋ ನನ್ನ ಹೆಂಡತಿ ಇವತ್ತು ಕೊಳ್ತಾಳೆ, ಹೊಡಿತಾಳೆ, ಬಡಿತಾಳೆ, ಚಸ್ತಾಳೆ, ಅಯ್ಯೋ ಇವತ್ತು ಬೆಳಿಗ್ಗೆ ಯಾಕೆ ಹೇಳ್ತೀರಾ ಸಾರ್ ಅಂತಕ್ಕಂಥ ಮಾತು, ಏನೋ ಒಂದು ಕಿರಿಕಿರಿ ಏನೋ ಸಣ್ಣಗ್ ಮನಸ್ಸಿಗೆ, ರೇ ನೀವು ಬೇಡ, ನಿಮ್ಮ ಸವಾಸನ ಬೇಡ, ಹೊರಟೋಗ್ರಿ, ಏನು ಕೊಟ್ಟಿಲ್ಲ, ಎಂಥದ್ದು ಮಾಡಿಲ್ಲ, ಏನು ಮಾಡಿದ್ರಿ, ಡ್ಯೂಟಿ ಇಲ್ಲದ ಕೆಲಸ ಮಾಡ್ತಿದ್ದೀನಿ ನಿಮಗೆ ಗೊತ್ತಾ, ಸಂಬಳ ಇಲ್ಲದ ಕೆಲಸ ಮಾಡ್ತಿದ್ದೀನಿ, ನಿಮ್ಗೆ ಬೇಯಿಸಾಕು, ನಿಮ್ಗೆ ಮಕ್ಕಳು ಬೇಕು ಕೊಡು, ಈ ಥರ ಏನೇನೋ ಮಾತುಗಳು, ಸಣ್ಣ ಮಾತುಗಳು ವಿಸ್ಫೋಟವಾಗಿ ಇನ್ನಷ್ಟು ಪ್ರಕಲ್ಪ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ತುಂಬ ಬಿಸಿಲಿರ್ತೀರ ಇವತ್ತು, ಯು ಫೀಲ್ ವೆರಿ ವೆರಿ ಕಾನ್ಫಿಡೆಂಟ್, ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೋತೀರಾ, ಉದ್ಯೋಗದಲ್ಲಿ, ಡ್ರೈವಿಂಗ್ನಲ್ಲಿ, ಮಾತುಕತೆಗಳಲ್ಲಿ, ಒಪ್ಪಂದಗಳಲ್ಲಿ, ಅಗ್ರಿಮೆಂಟ್ಗಳಲ್ಲಿ, ವ್ಯಾಪಾರ ವಹಿವಾಟುಗಳಲ್ಲಿ. ಸೊ ಸ್ಲೋ ಡೌನ್, ಯಾರಿಗಾದ್ರೂ ಕಮಿಟ್ ಆಗಬೇಕಾದ್ರೆ ಇವತ್ತು ಸ್ವಲ್ಪ ಸಮಯ ತಗೊಳ್ಳಿ, ಒಂದು 2-3 ದಿನ ಕೊಡಿ, ನೋಡೋಣ, ಯೋಚನೆ ಮಾಡೋಣ, ಹಿರಿಯರಿದ್ದಾರೆ, ಮನೆಯವರಿದ್ದಾರೆ, ಕೇಳೋಣ ಅಂತಕ್ಕಂಥದ್ದು. ಮಕರ ರಾಶಿಯವರಿಗೆ ವಿಶೇಷವಾದಂಥ ವಾಹನ ಯೋಗ, ಅಧಿಕಾರ ಯೋಗ, ಹಿರಿಯಣ್ಣನ ಸಹಾಯ, ಭೂಮಿ ಸಹಯೋಗ, ಒಳ್ಳೆ ಒಂದು ಗಾಡಿ ತಗೊಳ್ಳೋದು, ಗಾಡಿಗೆ ಇಂಟೀರಿಯರ್ ಮಾಡೋದು, ಮಕ್ಕಳ ಯೋಗ, ಪರಿಪೂರ್ಣವಾದಂಥ ರಾಜಯೋಗ ಇವತ್ತು ನಿಮ್ಮದು ಅಲ್ಟಿಮೇಟ್. ಆದರೆ ಮನೇಲೇನಾದರೂ ತಂಗಿ ಇದ್ದರೆ, ಆಕೆ ಗರ್ಭಿಣಿ ಆಗಿದ್ದರೆ, ತಂಗಿ ಇದ್ದು ತಂಗಿಗೆ ಏನಾದರೂ ಹೆಣ್ಮಕ್ಳಿದ್ರೆ, ಆ ಮಕ್ಕಳು ಬಿದ್ದು ಪುಟ್ಟದಾಗಿ ಪೆಟ್ಟಾಗೋದು, ಆ ಮಕ್ಕಳು ಎಂದ ಜೊತೆ ಕಿರಿಕಿರಿ ಆಗೋದು, ಯಾಕೋ ಆ ಮಕ್ಕಳಿಗೆ ಅನಾರೋಗ್ಯ ಆಗೋದು, ತಂಗಿ ಏನಾದರೂ ಬಸ್ಸು ಎಳೆದು ಬಿಡೋದು, ತಂಗಿಗೆ ಏನಾದರೂ ಅನಾರೋಗ್ಯ ಆಗೋದು ಆಗುತ್ತೆ. ಸ್ವಲ್ಪ ಮನೆಗೆ ಹೋಗ್ಬೇಕಾದ್ರೆ ಸಂಜೆ ಅಷ್ಟೊತ್ತರ ಒಳಗಡೆ ಒಂದಷ್ಟು ಸಿಹಿ ಚಾಕ್ಲೇಟನ್ನು ತೊಗೊಂಡೋಗಿ ಆ ಮಕ್ಕಳಿಗೆ ಕೊಡಿ, ಇನ್ನಷ್ಟು ಒಳ್ಳೆಯದಾಗುತ್ತೆ. ಮನೆಯಿಂದ ಹೊರಡಬೇಕಾದ್ರೇ ಅವ್ರಿಗೆ ಸಿಹಿ ಕೊಟ್ಟು ಹೋಗಿ, ಇನ್ನಷ್ಟು ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ವಾಹನ ಯೋಗ,
ಒಳ್ಳೆ ಒಂದು ವಾಹನ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಮನೆ ಮಾಡೋದು, ಮನೆಗೆ ಸಂಬಂಧಪಟ್ಟಂತ ತಗಾದೆಗಳಿದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಯಾವುದೋ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಏನೋ ಯಾಮಾರಿಸ್ಬಿಟ್ಟಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಅಳದೆ ಮಾಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಇಲ್ಲ ಇವತ್ತು ಮನೆ ಕಟ್ಟಿಸಿದ್ರೆ ಟೈಲ್ಸ್ ತಗೊಳ್ಳೋದು, ಪೈಪ್ಗಳು ತಗೊಳ್ಳೋದು, ಕೊಳಾಯಿಗಳು ತಗೊಳ್ಳೋದು, ಅಲಂಕಾರಕ್ಕೆ ಏನಾದರೂ ವಸ್ತುಗಳು ಬೇಕಾಗಿರ್ತಕ್ಕಂಥದ್ದು ಹೋಗಿ ನೋಡ್ಕೊಂಡು ಬರ್ತಕ್ಕಂಥ ಒಂದು ದಿನವೂ ಆಗಿರುತ್ತೆ. ಇಲ್ಲ ಮನೆ ಕಟ್ಟಿಸ್ತಿದ್ರೆ ಒಳ್ಳೆ ಊಟ ಉಪಚಾರ ಹಾಕಿಸ್ತಕ್ಕಂಥ ಒಂದು ದಿನವೂ ಆಗಿರುತ್ತೆ. ವಿಶೇಷ ಭೂಮಿ ಪ್ರಾಪ್ತಿ ಇವತ್ತು ನಿಮಗೆ. ಇನ್ನು ವಿಶೇಷವಾಗಿ ಮೀನರಾಶಿ ಮೀನಲಗ್ನ, ಅಬ್ಬೋ ನೀವೇನಾದರೂ ಪೊಲೀಸ್ ಇಲಾಖೆನಲ್ಲಿದ್ದರೆ, ಟೆಕ್ನಿಕಲ್ ಲೈನಲ್ಲಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದರೆ, ಹಾರ್ಡ್ವೇರ್ ಇಂಜಿನಿಯರ್ಸ್ ಆಗಿದ್ದರೆ, ಆಟೋಮೊಬೈಲ್ ಇಂಡಸ್ಟ್ರಿ ನಡೆಸ್ತಿದ್ರೆ, ಫ್ಯಾಕ್ಟ್ರಿಗಳು ನಡೆಸ್ತಿದ್ರೆ, ಕಂಪ್ನಿಗಳು ನಡೆಸ್ತಿದ್ರೆ, ದೊಡ್ಡ ಪುಟ್ಟ ಶೆಡ್ ಹಾಕ್ಕೊಂಡು ಅಡಿಗೆ ವ್ಯಾಪಾರ ಮಾಡ್ತಿದ್ರು ಕೂಡ, ಈ ಪ್ಯಾಕ್ಡ್ ಫುಡ್ ವ್ಯಾಪಾರ ಮಾಡ್ತಿದ್ರು ಕೂಡ, ಈ ಫೈರ್ ಗ್ಯಾಸ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ತುಂಬ ವಿಶೇಷವಾದಂಥ ಲಾಭ, ಹೆಸರು, ಪ್ರಗತಿ, ನೆಮ್ಮದಿ ನೋಡ್ತಕ್ಕಂಥದ್ದಾದರೆ, ಚೂಪಾದ ವಸ್ತುಗಳ ಹತ್ರ ಕೆಲಸ ಮಾಡ್ತಿದ್ರೆ, ಬೆಂಕಿ ಎಲೆಕ್ಟ್ರಿಕಲ್ ಕೆಲಸಗಳಲ್ಲಿ ಏನಾದರೂ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪೊಲೀಸ್ ಇಲಾಖೆನಲ್ಲಿದ್ದರೂ ಎಚ್ಚರಿಕೆ ಇರಬೇಕು. ಇವತ್ತು ಕಳ್ಳರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಭಾವ ಇವತ್ತು ನೋಡಿ, ಬೇಕಾದ್ರೆ ಪೇಪರ್ಲೆಲ್ಲ ಆದರೂ ನೀವು ಇವತ್ತು ಇಲ್ಲ ನಾಳೆ ನೋಡ್ತೀರಾ. ಪೊಲೀಸ್ ಮೇಲೆ ಯಾವುದೋ ಗಾಡಿ ಹತ್ತಿಬಿಡ್ತು, ಯಾರೋ ಕಳ್ಳ ಅಟ್ಯಾಕ್ ಮಾಡಿಬಿಟ್ಟ, ಹಿಡಿಲಿಕ್ಕೆ ಹೋದಾಗ ಚುಚ್ಚಿಬಿಟ್ಟ, ಫೈರ್ ಮಿಸ್ ಫೈರ್ ಆಯಿತು, ಅಗ್ನಿಶಾಮಕ ದಳದವ್ರು ಕಾಪಾಡ್ಲಿಕ್ಕೆ ಹೋಗಿ ಅವರೇ ಬಿದ್ದು ಅವ್ರಿಗೊಂದು ಪುಟ್ಟು ಕೈಕಾಲು ಪೆಟ್ಟು ಬಿತ್ತು, ಆತ್ಮಹತ್ಯೆ ಪ್ರಸಂಗದಲ್ಲಿ ಭಾಗಿ, ಮೋಸದಲ್ಲಿ ಭಾಗಿ ಪೊಲೀಸ್ ಅನ್ನತಕ್ಕಂಥದ್ದೇನೋ ಒಂದು ಹೊರಗಡೆ ಬರ್ತಕ್ಕಂಥದ್ದು ಇರುತ್ತೆ ನೋಡಿ. ಬೇಕಾದ್ರೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಇರಲಿ. ನಾನು ಆಗಲೇ ಹೇಳ್ತಿದ್ದೆ, ಬೇವಿನೆಣ್ಣೆ ಬಂದು ಆ ದೋಷಗಳಿದ್ದು ಅದು ಕನ್ಫರ್ಮ್ ಆಗಿದ್ದರೆ ಮಾತ್ರನೇ ದೇವಸ್ಥಾನದಲ್ಲಿ, ದೇವಿ ದೇವಸ್ಥಾನದಲ್ಲಿ ಮಣ್ಣಿನ ದೀಪದಲ್ಲಿ ಹಚ್ಚಿ ಬನ್ನಿ. ಮೃತ್ಯು, ಅಪಮೃತ್ಯು, ಮಹಾಮೃತ್ಯು, ಪ್ರೇತ ಮೃತ್ಯು, ಕಾರ್ಕೋಟಕ ಮೃತ್ಯು, ಏನೇನೋ ಇದೆ, ಹಲವಾರು ವಿಧಗಳಿದೆ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅಂತ ಒಂದು ಮೃತ್ಯು ಬಾಧೆಯಿಂದ ನರಳುತ್ತಿದ್ದಾರೆ ಮನೆಯಲ್ಲಿ ಹಿರಿಯರೋ, ನೀವೋ, ಕಂಟಕವೋ, ಏನೋ ಅನ್ನಿಸ್ತಿದ್ರೆ ಶಿವನಿಗೆ ಇಂಥ ಒಂದು ಸೋಮ ಪ್ರದೋಷದ ದಿನ ಸಂಜೆ ಕಾಲದಲ್ಲಿ, ಸಂಧ್ಯಾ ಕಾಲದಲ್ಲೇ ಅದಕ್ಕೆ ದೀಪ ಹಚ್ಚಿ ಬಾಗ್ಲತ್ರ ಒಂದು ರಂಗೋಲಿ ಹಾಕಿ, ಸಗಣಿ ಹಾಕಿ, ಕೆಟ್ಟದ್ಯಾವುದು ಬರಬಾರದು ಮನೆಯ ವೈಬ್ರೇಷನ್ ಧೂಪ ಹಾಕಿ, ದೀಪ ಧೂಪ ನೈವೇದ್ಯ ಆವಾಗಲೂ ಇಡಿ ಅಂತ ಹೇಳೋದು ಇದಕ್ಕೇನೆ. ಆದರೆ ಬೇವಿನೆಣ್ಣೆ ದೀಪವನ್ನು ಇಷ್ಟು ಸಮಸ್ಯೆಗಳಿಗೆ ಬಿಟ್ಟು ಬೇರೆ ಯಾವುದೇ ಸಮಸ್ಯೆಗೆ ಎಲ್ಲಿಯೂ ಮನೆಯಲ್ಲಿಯೂ ಹೊರಗಡೆಯೂ ಎಲ್ಲಿಯೂ ಹಚ್ಚುವಾಗಿಲ್ಲ. ಗೃಹಸ್ಥರು ಯಾರು ಗೊತ್ತಾ ಹಚ್ಚೋದು? ವಾಮಾಚಾರ ಮಾಡೋರು, ಶಾಕ್ತೇಯರು, ಅಘೋರಿಗಳು, ತಂತ್ರಿಗಳು, ಮಹಾತಂತ್ರಿಗಳು, ಭೂತ ಪ್ರೇತ ಉಚ್ಚಾಟನ ಮಾಡತಕ್ಕಂಥ, ಮಾರಣದ ಕೆಲಸಗಳು ಮಾಡತಕ್ಕಂಥ, ಆ ಒಂದು ದೇವಿಯನ್ನು ಒಲಿಸ್ಕೊಳ್ಳೋ ಒಂದು ಪೂಜೆ ಮಾಡಿಸ್ಕೊಳ್ಳತಕ್ಕಂಥವರು, ಮಂತ್ರವಾದಿಗಳು, ತಂತ್ರವಾದಿಗಳು, ಅವರು ಮಾಡ್ತಕ್ಕಂಥದ್ದು ಎಚ್ಚರಿಕೆ. ಆದ್ದರಿಂದ ಈ ದೋಷಗಳು ಗುರುಗಳು ಹೇಳೋದು ಹೇಳೋದು ಕೊನೆಯಲ್ಲಿ ಫಿಟ್ಟಿಂಗು ಇಟ್ಬಿಟ್ಟು ಅಂತ ಬೈಕೋಬೇಡಿ. ಗೊತ್ತಿಲ್ಲ ನಿಮಗೆ, ಅದಕ್ಕೋಸ್ಕರ ಹೇಳ್ಕೊಡ್ತಿರ್ತಾನೆ. ಇಷ್ಟೇ ಮಾಡಬೇಕು, ಆ ದೋಷ ಇದೆ ಅಂತ ಕನ್ಫರ್ಮ್ ಇತ್ತು ಅಂದರೆ ದೇವಿ ದೇವಸ್ಥಾನದಲ್ಲಿ, ನಾನು ಹೇಳಿ ದೇವಿ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು, ಹೊರಗಡೆ ಅದು ಒಳಗಡೆನೂ ಹಚ್ಚೋ ಆಗಿಲ್ಲ. ಆಮೇಲೆ ಮೃತ್ಯು ಕಾಟದಿಂದ ಇನ್ನಷ್ಟೇ ಉಳಿಯುವುದಿಲ್ಲ ಅನ್ನತಕ್ಕಂಥ ಒಂದು ಇದಾದಾಗ ಮನಸ್ಸೆಲ್ಲೋ ನಾವು ಬಯಸೋದೇನು ಗೊತ್ತಾ, 6 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಲ್ಲಿ ನರಳುತ್ತಿದ್ದಾನಪ್ಪ, ಅಂಥ ಒಂದು ಮಹಾಮೃತ್ಯು ನಮ್ಮ ಕೈಲಿ ನೋಡ್ಲಿಕ್ಕಾಗ್ತಿಲ್ಲ, ಹೆತ್ತು ತಂದೆ ಮೇಲಕ್ಕೆ ಹೋಗ್ಬಿಟ್ರಾದ್ರೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ, ನರಳ್ತಿದ್ದಾನೆ, ಡ್ರಾಪ್ಸು ಡ್ರಿಪ್ಸು ಆಗಿಬಿಟ್ಟಿದ್ದೀವಿ, ದೊಡ್ಡ ಜೀವ ಹೋಗಲ್ಲ, ಚಿಕ್ಕ ಜೀವ ಬರಲ್ಲ, ಇದನ್ನು ಬೇಕಾ ನಮಗೆ ಅನ್ನೋ ಒಂದು ಸಂಕಟ ಖಂಡಿತ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಒದ್ದಾಡ್ತಿರ್ತಾರೆ, ನಾನು ನೋಡಿದ್ದೇನೆ, ಬಾಯಿಜಾರಿ ಹೇಳಿದ್ದಾರೆ ಗುರುಗಳೇ, ಹೋಗ್ಬಿಟ್ರೆ ಸಾಕಿರುತ್ತೆ, ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಮಾತ್ರವೇ ಇದು ಮಾಡಬೇಕು, ಆ ಬೇವಿನೆಣ್ಣೆ ದೀಪವನ್ನು ಸೋಮವಾರ ಪ್ರದೋಷಗಳೆಂದು ಶಿವನಿಗೆ ಹೊರಗಡೆ ಸಂಧ್ಯಾ ಕಾಲದಲ್ಲಿ ಒಂದು 6:00 ಗೋದೋಳಿ ಹೊತ್ತಿನಲ್ಲಿ ಹಚ್ಚಿ ಬರೋದ್ರಿಂದ ಆ ಜೀವಕ್ಕೆ ಮೃತ್ಯುಯುತ್ತನ್ನು ಖಂಡಿತ ತಗೊಂಡು ಹೊರಟೋಗುತ್ತೆ, ನೆಮ್ಮದಿಯಾಗಿ ಹೋಗ್ತಾರೆ, ನರಳಿ ಹೋಗೋದಿಲ್ಲ. ಒಳ್ಳೆಯದಾಗಲಿ, ಇದನ್ನು ಎಚ್ಚರಿಕೆಯಿಂದ ಮನಸ್ಸಿನಲ್ಲಿಟ್ಕೊಂಡು ಹೆಜ್ಜೆ ಇಡಿ. ಎಲ್ಲರಿಗೂ ಒಳ್ಳೆಯದನ್ನು ಭಗವಂತ ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು.
ಗುರುಜಿ, ಬೇವಿನ ಎಣ್ಣೆಯ ಒಂದು ಮಹತ್ವವನ್ನ ತಿಳಿಸಿದ್ರಿ, ಜೊತೆಗೆ ದುರ್ಗೆಯ ದೇವಸ್ಥಾನದ ಹೊರಭಾಗದಲ್ಲಿ ಮಾತ್ರ ಹಚ್ಚಬೇಕು ಅಂತ ಹೇಳಿದ್ರಿ. ಯಾರು ಜಾಗರೂಕರಾಗಿ ಅಷ್ಟೇ ಹಚ್ಚಬೇಕು, ಎಲ್ಲರೂ ಹಚ್ಚಬಾರ್ದು ಅಂತ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡು ಹೊತ್ತಾಗ್ತಿದೆ, ಮತ್ತೆ ನಾಳೆ ಮಂಗಳವಾರ ಇನ್ನಷ್ಟು ಮಂಗಳಕರ ಮಾಹಿತಿಯೊಂದಿಗೆ ಗುರುಜಿಯವರು ನಿಮ್ಮ ಮುಂದೆ ಹಾಜರಾಗ್ತಾರೆ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರಾಯ.